ಶಿರಮಣಿ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ತಂದೆಯಾದ ದೇವರಿಗೂ ಆತನು ಒಬ್ಬರ ಮಗನಾದ ಕ್ರಿಸ್ತನಿಗೂ ಕೃತಜ್ಞತೆ ಹೇಳ್ಕೊಂಡು ಇವತ್ತು ನಾವು ಪಾಠನ ನೋಡೋಣ. ಪ್ರೀತಿಯ ಸಹೋದರ ಸಹೋದರರೇ, ಇವತ್ತು ಪಾಠಕ್ಕೆ ನಾವು ತಗೊಂಡಿರುವ ಟೈಟಲ್ ಏನೆಂದ್ರೆ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಹೇಳುವುದು. ಥ್ಯಾಂಕ್ಸ್ ಗಿವಿಂಗ್ ಎಂತ ಒಂದು ಟೈಟಲ್ ನಾವು ಈ ಸಬ್ಜೆಕ್ಟ್ಗೆ ತಗೊಂಡಿದೀವಿ. ಸೊ ಪ್ರೀತಿಯ ಸಹೋದರ ಸಹೋದರರೇ, ಸೊ ಇದೇ ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಡಿಸ್ಕಸ್ ಕೊಡ್ತಾ ಇದ್ವಿ. ಸೊ ದಯವಿಟ್ಟು ನಿಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ವಚನನ ಬಂದು ಸ್ವಲ್ಪ ನಿಧಾನಕ್ಕೆ ಓದ್ರಿ, ಯಾಕೆಂದ್ರೆ ನನ್ಗೆ ಸ್ವಲ್ಪ ಲೈಕ್ ಕನ್ನಡ ಬಂದು ಸ್ವಲ್ಪ ಅರ್ಥ ಆಗ್ತಲ್ಲ. ಸೊ ಅದು ಬಂದು ಆ ವರ್ಡ್ಸ್ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ನಿಧಾನಕ್ಕೆ ಓದ್ರಿ. ಸೊ ಪ್ರೀತಿಯ ಸಹೋದರ ಸಹೋದರರೇ, ಸೊ ಇವತ್ತು ನಾವು ತಗೊಂಡಿರುವ ಟೈಟಲ್ ಬಂದು ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಹೇಳುವುದು. ಸೊ ಇದಕ್ಕೆ ವಚನ ನಾವು ಓದೋಣ, 1 Thessalonians 5th chapter 18th verse. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಸೊ ದೇವರ ಚಿತ್ತ ಏನಂದ್ರೆ, ದೇವರ ಮಕ್ಕಳಾಗಿರುವ ನಾವು ಯಾವಾಗ್ಲೂ ದೇವರಿಗೆ ಕೃತಜ್ಞತೆ ಹೇಳುವ ಒಂದು ಮಕ್ಕಳಾಗಿ ಇರ್ಬೇಕಂತ ದೇವರದ ಚಿತ್ತ ಇದ್ದಾರೆ. ಸೊ ನಮ್ ಬ್ರದರ್ ರಜಲ್ ಅವರು ಬರೆದಿರುವ ಕಮೆಂಟ್ಸ್ ಅಲ್ಲಿ ಚೆಕ್ ಮಾಡಿದ್ರೆ, ಗಿವ್ ಥ್ಯಾಂಕ್ಸ್ ಅಂತ ವರ್ಡ್ಗೆ ಅವ್ರ ಕಮೆಂಟ್ರಿ ಏನ್ ಕೊಡ್ತಾ ಇದ್ದಾರೆ, ಸೊ ನಾವು ಯಾವಾಗ್ಲೂ ದೇವರು ಮಕ್ಕಳಾಗಿದ್ದೀವಲ್ಲ, ನಾವು ಯಾವಾಗ್ಲೂ ಬಂದು ದೇವರನ್ನ ಬಂದು ಕೃತಜ್ಞತೆ ಹೇಳ್ತಾ ಇರ್ಬೇಕು, ಅವ್ರನ್ನ ವರ್ಷಿಪ್ ಮಾಡ್ತಾ ಇರ್ಬೇಕು. ಒಂದ್ ವೇಳೆ ನಾವು ಕೃತಜ್ಞತೆ ಹೇಳಕ್ಕೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತಂದ್ರೆ, ವಿ ಆರ್ ಟೆಂಡಿಂಗ್ ಟು ಲೂಸ್ ಆರ್ ವಿ ಆರ್ ಮಿಯರ್ಲಿ ಲೂಸಿಂಗ್ ದ ಸನ್ಶಿಪ್ ಅಂತ ಹೇಳ್ತಾರೆ. ಅಂದ್ರೆ ದೇವರು ಮಕ್ಕಳಾಗಿರುವ ಆ ಶ್ಲಾಖೆ ಬಂದು ನಾವು ಏನ್ ಮಾಡ್ತೀವಿ ಅಂದ್ರೆ, ಕಲ್ಕೊಳಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಏನ್ ಹೇಳ್ತಾರೆ ಅಂದ್ರೆ, ಬ್ರದರ್ ಅಸಲ್ ಇಲ್ಲಿ ಹೇಳ್ತಾರೆ ಪ್ರೀತಿಯ ಸಹೋದರ ಸಹೋದರರು. ಸೊ ಈ ವಚನ ನಾವು ನೋಡ್ಬೇಕಾದ್ರೆ ದೇವರು ಚಿತ್ತೆ ಅದು ಏನಂತ ನಾವು ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಒಂದು ಮೂರು ವಚನ ನಾವು ಓದೋಣ ರೀ. John 7:17. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. ಅಂದ್ರೆ ಈಗ ಯಾರಾದ್ರೂ ಒಂದು ವ್ಯಕ್ತಿ ಬಂದು ದೇವರದ ಚಿತ್ತೆ ಮಾಡ್ಬೇಕಂತ ಬರ್ತಾದ್ರೆ, ಅವ್ರು ಮೊದಲನಾಗಿ ಏನ್ ಅವ್ರು ತಿಳ್ಕೊಬೇಕಂದ್ರೆ ಉಪದೇಶನ ತಿಳ್ಕೊಬೇಕು. ಸೊ ಡಾಕ್ಟ್ರಿನ್ ನ ತಿಳ್ಕೊಬೇಕು. ಇಂಗ್ಲಿಷ್ ಅಲ್ಲಿ ಹಿಂಗಿದೆ ನೋಡ್ರಿ, ಇಫ್ ಎನಿ ಮ್ಯಾನ್ ವಿಲ್ ಟು ಡೂ ಇಸ್ ವಿಲ್ ಅಂದ್ರೆ ಫಾದರ್ಸ್ ವಿಲ್, ಈ ಶಾಲ್ ನೋ ಆಫ್ ದ ಡಾಕ್ಟ್ರಿನ್. ಸೊ ಮೊಟ್ಟ ಮೊದಲಾಗಿ ಅವ್ರು ಬಂದು ಉಪದೇಶನ ಬಂದು ಏನ್ ಮಾಡ್ಬೇಕಂದ್ರೆ ತಿಳ್ಕೋಬೇಕಂತ ನೋಡ್ತೀವಿ. ಎರಡನೇದು ಬಂದು 1 Thessalonians 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ನೋಡ್ರಿ, ದೇವರ ಚಿತ್ತ ಏನಂದ್ರೆ ನಾವು ಶುದ್ಧರಾಗಿರ್ಬೇಕು. ಅಂದ್ರೆ ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಈವನ್ ಯುಆರ್ ಸ್ಯಾಂಟಿಫಿಕೇಶನ್, ಅಂದ್ರೆ ನಾವು ಯಾವಾಗ್ಲೂ ಸ್ಯಾಂಟಿಫೈ ಆಗಿರ್ಬೇಕು, ಶುದ್ಧರಾಗಿ ಇರ್ಬೇಕು ಅಂತ ದೇವರದ ಚಿತ್ತ ಇದ್ದಾರೆ. ಮೂರನೇದು ವಚನ ಓದನ್ನ, 1 Thessalonians 5:18. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೋಡ್ರಿ, ಇನ್ ಇಂಗ್ಲಿಷ್ ಅಲ್ಲಿ ಹಿಂಗಿದೆ, ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್ ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಕನ್ಸರ್ನಿಂಗ್ ಯು. ಅಂದ್ರೆ ನಿಮ್ ಬಗ್ಗೆ ದೇವರು ಏನು ಚಿತ್ತೆ ಇದೆ ಅಂದ್ರೆ, ಯು ಶುಡ್ ಗಿವ್ ಎವ್ರಿ ಟೈಮ್ ಯು ಶುಡ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಅಂತ ಇದೆ ಪ್ರೀತಿಯ ಸಹೋದರ ಸಹೋದರಿ. ಅಂದ್ರೆ ಈಗ ಈ ವಚನದಲ್ಲಿ ಕಾಮನ್ ಆಗಿರುವ ಒಂದು ವಿಷಯ ಏನ್ ನೋಡಿದ್ರೆ, ದೇವರದು ಚಿತ್ತ, ದ ವಿಲ್ ಆಫ್ ಗಾಡ್. ಅಂದ್ರೆ ದೇವರದು ಚಿತ್ತ ನಾವು ನೋಡ್ಬೇಕಾದ್ರೆ ಮೂರು ವಿಷಯ ಮುಖ್ಯವಾಗಿ ಇದೆ ಪ್ರೀತಿಯ ಸಹೋದರ ಸಹೋದರಿ. ಈಗ ಯಾರಾದ್ರೂ ದೇವರದು ಚಿತ್ತ ಮಾಡ್ಬೇಕು ಇಲ್ಲ ದೇವರದು ಚಿತ್ತ ಏನಂತ ತಿಳ್ಕೋಬೇಕಂದ್ರೆ ಈ ಮೂರು ವಿಷಯ ಒಂದು ತುಂಬಾ ಇಂಪಾರ್ಟೆಂಟ್. ಮೊದಲನೇದು ಬಂದು, ಒಬ್ರು ದೇವರದು ಚಿತ್ತ ಮಾಡ್ತಾರಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಡಾಕ್ಟ್ರಿನ್ ನ ತಿಳ್ಕೋಬೇಕು, ಉಪದೇಶದಲ್ಲಿ ಸ್ಟ್ರಾಂಗ್ ಆಗಿ ಇರ್ಬೇಕು ಪ್ರೀತಿಯ ಸಹೋದರ ಸಹೋದರರೇ. ಎರಡನೇ ವಿಷಯ ಏನಂದ್ರೆ, ಅವ್ರು ಉಪದೇಶದ ತಿಳ್ಕೊಂಡ್ಮೇಲೆ ಅವರನ್ನ ಪರಿಶುದ್ಧವಾಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಕನ್ವರ್ಟ್ ಮಾಡ್ಕೋಬೇಕು, ಸ್ಯಾಂಟಿಫೈ ಆಗ್ಬೇಕು ಡೈಲಿ.
ಮೂರನೇ ವಿಷಯ ಏನಂದ್ರೆ ಈ ಉಪದೇಶ ಮತ್ತು ಸೈಂಟಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಇರುವ ಪ್ರೀತಿಯ ಸಹೋದರ ಸಹೋದರಿಯರು ಡೈಲಿ ಅವ್ರು ಏನ್ ಮಾಡ್ಬೇಕಾದ್ರೆ ದೇವರಿಗೆ ಕೃತಜ್ಞತೆ ಹೇಳುವ ಒಂದು ಮನಸ್ಸು ಅವರಲ್ಲಿ ಇರಬೇಕಂತ ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿಯರೇ. ಸೊ ದೇವರದ ಚಿತ್ತ ಏನಂದ್ರೆ ಒಂದು ವ್ಯಕ್ತಿ ಇಲ್ಲಾದ್ರೆ ಒಂದು ಹೊಸ ಸೃಷ್ಟಿ ಉಪದೇಶದಲ್ಲಿ ಇರಬೇಕು, ದಿನನಿತ್ಯವೂ ಸೈಂಟಿಫಿಕೇಶನ್ ಅಲ್ಲಿ ಇರಬೇಕು, ಮೂರನೇದು ಕೃತಜ್ಞತೆ ಹೇಳ್ತಾ ಇರಬೇಕು ಪ್ರೀತಿಯ ಸಹೋದರ ಸಹೋದರರೇ. ಇದೇ ದೇವರದ ಚಿತ್ತ. ಸೊ ಈಗ ಬಂದು ಈ ಥ್ಯಾಂಕ್ ಗಿವಿಂಗ್ ಅಂತ ನಾವು ಹೇಳುವಾಗ ನಮ್ಮ ಮನಸ್ಸಲ್ಲಿ ಏನ್ ಬರ್ಬೇಕಂದ್ರೆ, ಒಂದ್ ವೇಳೆ ನಾವು ಥ್ಯಾಂಕ್ಸ್ ದೇವರಿಗೆ ಕೃತಜ್ಞತೆ ಹೇಳ್ತಾ ಇದೀವಿ ಅಂದ್ರೆ ಅದು ಏನ್ ಅರ್ಥ ಆಗುತ್ತಂದ್ರೆ ಡೈಲಿ ದಿನನಿತ್ಯವೂ ಬಂದು ದೇವರಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಚಿತ್ತನ ನಾವು ಮಾಡ್ತಾ ಇದೀವಿ. ವಿ ಆರ್ ಡೂಯಿಂಗ್ ಇಸ್ ವಿಲ್ ಬೈ ಶೋಯಿಂಗ್ ಅವರ್ ಗ್ರಾಟಿಟ್ಯೂಡ್ ಆರ್ ಬೈ ಟೆಲ್ಲಿಂಗ್ ಥ್ಯಾಂಕ್ ಗಿವಿಂಗ್ ಅಂತ ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿಯರೇ. ಈಗ ಬಂದು ಹಳೆ ಉಡಂಪಡಿಕೆ ಕಾಲದಲ್ಲಿ ಮಾಂಸಿಕ ಇಸ್ರೇಲರು ಐಜಿಪ್ಟ್ನಿಂದ ಆಚೆ ಬಂದಿದ್ದಾರೆ, ಬಂದ್ಬಿಟ್ಟು ಕಾನಾನ್ಗೆ ಹೋಗ್ಬೇಕು. ಸೊ ಈ ಕಾನಾನ್ಗೆ ಹೋಗುವಾಗ ಆ ಅರಣ್ಯ ಪ್ರಯಾಣದಲ್ಲಿ ಏನೇನ್ ನಡೀತದೆ ಅಂದ್ರೆ ಈಗ ನೋಡ್ಬೇಕಾದ್ರೆ ಒಂದೊಂದು ಜಂಕ್ಷನ್ ಅಲ್ಲಿ ಇಲ್ಲ ಒಂದೊಂದು ಜಾಗದಲ್ಲಿ ಅವ್ರು ಹೋಗುವಾಗ ದೇವರಿಗೆ ಅವ್ರ ಕೃತಜ್ಞತೆ ಹೇಳ್ಬೇಕು. ಮಹಾರಾಜ ಅವ್ರು ಏನ್ ಕೆಲಸ ಮಾಡಿದಾರೆ ಅಂದ್ರೆ ಒಂದು ವಚನ ಓದೋಣ ರೀ, 1 Corinthians 10:10. ಫಸ್ಟ್ ಕೊರಿಂಥಿಯರ್ 10:10. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು, ನೀವು ಗುಣಗುಟ್ಟಬೇಡಿರಿ. ನೋಡಿ, ಗುಣಗುಟ್ಟಬೇಡಿರಿ, ಮರ್ಮರಿಂಗ್ಸ್ ಅಂದ್ರೆ ಒಂದೊಂದು ಕಡೆ ದೇವರು ಕರ್ಕೊಂಡು ಹೋಗುವಾಗ ಆ ಅರಣ್ಯ ಪ್ರಯಾಣದಲ್ಲಿ ಅವ್ರು ಏನ್ ಮಾಡಿರ್ಬೇಕು ದೇವರಕ್ಕೆ ಅಂದ್ರೆ ಅವ್ರಿಗೆ ಬಂದು ಸ್ತೋತ್ರ ಹೇಳಬೇಕು ದೇವರಿಗೆ. ಯಾಕೆಂದ್ರೆ ಆ ರೆಡ್ ಸೀನ ಬಂದು ಓಪನ್ ಮಾಡಿದ್ದಾರೆ, ಮಣ್ಣಾ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲಾ ಕಡೆನೂ ದೇವರು ಬಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಅವರು ಒಂದೊಂದು ಟೈಮ್ ದೇವರು ಅವರು ಮಿರಾಕಲ್ ತೋರಿಸುವಾಗ ಸಣ್ಣ ಪುಟ್ಟ ಟೆಸ್ಟ್ ಇರ್ತಾರೆ. ಆ ಟೈಮ್ ಅಲ್ಲಿ ಆ ಜನರು ಏನ್ ಮಾಡ್ಬೇಕಂದ್ರೆ ಆ ಟೆಸ್ಟಿಂಗ್ ಅಲ್ಲಿ ದೇವರು ನಮ್ಗೆ ಪರ್ಮಿಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ದೇವರಿಗೆ ಏನ್ ಮಾಡಿರ್ಬೇಕಂದ್ರೆ ಥ್ಯಾಂಕ್ಸ್ ಹೇಳಿರ್ಬೇಕು. ಬಟ್ ಮಾಂಸಿಕ ಇಸ್ರೇಲರು ಅವ್ರು ಏನ್ ಮಾಡಿದಾರೆ ಅಂದ್ರೆ ಥ್ಯಾಂಕ್ಸ್ ಹೇಳಿಲ್ಲ, ಮಾರಾಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಮರ್ಮರಿಂಗ್ಸ್ ಮಾಡಿದ್ದಾರೆ. ಸೊ ಅದು ಬಂದು ದೇವರ ದೃಷ್ಟಿಯಲ್ಲಿ ಬಂದು ಅದು ತುಂಬಾ ಅವರು ದೇವರು ತುಂಬಾ ಕಷ್ಟ ಒಂಥರ ಬೇಜಾರಾದ್ರು ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಈ ರೀತಿಯ ನೋಡ್ಬೇಕಾದ್ರೆ ಈ ಥ್ಯಾಂಕ್ಸ್ ಗಿವಿಂಗ್ ಇವತ್ತು ನೋಡುವ ಪಾಠ ಬಂದು ಹೊಸ ಸೃಷ್ಟಿಯಾಗಿ ಇರುವ ನಮಗೆ ಏನು ದೇವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಇವತ್ತು ನೋಡುವ ಪಾಠ ಬಂದು ಇದು ಬಂದು ಒಂದು ಸ್ಪಿರಿಚುವಲ್ ಸೆಲ್ಫ್ ಎಕ್ಸಾಮಿನೇಷನ್ ಸಬ್ಜೆಕ್ಟ್. ಅಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಇದು ಸ್ಪಿರಿಚುವಲ್ ಸೆಲ್ಫ್ ಎಕ್ಸಾಮಿನ್ ಮಾಡ್ಬೇಕು. ಒಂದೊಂದು ವೇಳೆಯಲ್ಲಿ ನಾವು ದೇವರಿಗೆ ಆ ಸ್ವಯ ಪರಿಶೋಧನೆ ನಾವು ಮಾಡ್ತೀವಾ ಬಿಡ್ತೀವಾ ಅಂತ ನಾವು ನೋಡುವ ರೀತಿಯಲ್ಲಿ ಈ ಪಾಠ ಇರುತ್ತೆ ಪ್ರಿಯ ಸಹೋದರ ಸಹೋದರಿ. ದೇವರು ನಮ್ಮನ್ನ ದಿನನಿತ್ಯವೂ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ನಚ್ಕೊಂಡು ಹೋಗ್ತಾ ಇದ್ದಾರೆ. ಆ ನಚ್ಕೊಂಡು ಹೋಗ್ಬೇಕಾದ್ರೆ ಹೊಸ ಸೃಷ್ಟಿಯಾಗಿರುವ ನಮಗೆ ಹಲವಾರು ತರ ಟ್ರಯಲ್ಸ್ ಟೆಂಪ್ಟೇಷನ್ ಬರುವ ಟೈಮಲ್ಲಿ ದೇವರಿಗೆ ನಾವು ಕಾಯ್ಕೊಂಡು ಅವ್ರಿಗೆ ಕೃತಜ್ಞತೆ ಹೇಳ್ತೀವಾ ಅಂತ ಇವತ್ತು ಪಾಠ ನಾವು ನೋಡ್ತೀವಿ ಪ್ರಿಯ ಸಹೋದರ ಸಹೋದರರೇ. ಸೊ ಪ್ರೀತಿಯ ಸಹೋದರ ಸಹೋದರರೇ, ಈ ಪಾಠ ನಾವು ಏನಕ್ಕೆ ನಾವು ತಗೊಂಡಿದ್ದೀವಿ ಈ ಸಬ್ಜೆಕ್ಟ್ ಎಸ್ಪೆಷಲಿ ಈ ಥ್ಯಾಂಕ್ ಗಿವಿಂಗ್ ಅಂತ ನೋಡ್ಬೇಕಾದ್ರೆ ಒಂದು ಹೊಸ ಸೃಷ್ಟಿಗೆ ಒಂದು ಎರಡು ಟೈಮ್ ವರ್ಷಕ್ಕೆ ಎರಡು ಸತಿ ಬಂದು ಅವ್ರನ್ನ ಸೆಲ್ಫ್ ಎಕ್ಸಾಮಿನೇಷನ್ ಮಾಡುವ ಒಂದು ಟೈಮ್ ಇರುತ್ತೆ ಪ್ರೀತಿಯ ಸಹೋದರ. ಆ ಫಸ್ಟ್ ಯಾವ್ದು ಅಂದ್ರೆ ನಾವು ಆ ಪ್ರಭು ರಾವ್ ಪ್ರೋಜನದಲ್ಲಿ ನಮ್ ಮೆಮೋರಿಯಲ್ ಸಪ್ಪರ್ ಟೈಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವನ್ನ ಸೆಲ್ಫ್ ಎಕ್ಸಾಮಿನ್ ಮಾಡ್ತೀವಿ. ಸೊ ಒಂದು ಹೊಸ ಸೃಷ್ಟಿಗೆ ವರ್ಷಕ್ಕೆ ಒಂದು ಎರಡು ಮುಖ್ಯವಾಗಿರುವ ಇನ್ಸಿಡೆಂಟ್ ಏನಂದ್ರೆ ಮೊದಲನೇದು ಬಂದು ಅವರ್ ಲಾಟ್ಸ್ ಮೆಮೋರಿಯಲ್. ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕಾದ್ರೆ ನಾವು ದೇವರ ಮುಂದೆ ನಮ್ಮನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸಾಮಿನ್ ಮಾಡ್ತೀವಿ, ಪರಿಶೋಧನೆ ಮಾಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಎರಡನೇದು ಯಾವಾಗ ನಾವು ಸೆಲ್ಫ್ ಎಕ್ಸಾಮಿನ್ ಮಾಡ್ತೀವಿ ಅಂದ್ರೆ ಆ ಇಯರ್ ಎಂಡಿಂಗ್ ಅಂದ್ರೆ ಒಂದು ವರ್ಷಕ್ಕೆ ಕೊನೆಯ ಕಾಲದಲ್ಲಿ ನಾವು ಬಾಳುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಏನಕ್ಕೆ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಬೇಕು, ಏನಕ್ಕೆ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಬೇಕಂದ್ರೆ ಈ ವರ್ಷದ ಕೊನೆ ಟೈಮಲ್ಲಿ ಪ್ರೀತಿಯ ಸಹೋದರ ಸಹೋದರಿ December 31st ಮನ್ನಾ ಅದರಲ್ಲಿ ರಸಲ್ ಒಂದು ಕೊಟೇಶನ್ ಕೊಡ್ತಾರೆ, ದ ಕ್ಲೋಸ್ ಆಫ್ ದಿ ಇಯರ್ ಇಸ್ ಅನ್ ಎಕ್ಸಲೆಂಟ್ ಟೈಮ್ ಫಾರ್ ಮೇಕಿಂಗ್ ದ ನ್ಯೂ ರೆಸೊಲ್ಯೂಷನ್ಸ್.
ಮೇಕಿಂಗ್ ದ ನ್ಯೂ ರೆಸೊಲ್ಯೂಷನ್ಸ್. ಪ್ರೀತಿಯ ಸಹೋದರ ಸಹೋದರಿ, ಈಗ ನಾವು 2020 ದೇವರಕ್ಕೋಸ್ಕರ ನಾವು ಹೆಚ್ಚಾಗಿ ಏನಾದರೂ ಮಾಡಬೇಕಂತ, ಒಂದು ಒಳ್ಳೇದು ಮಾಡಬೇಕಂತ ನಮ್ಮ ಮನಸ್ಸಲ್ಲಿ ಇದ್ದಿರುತ್ತೆ. ಬಟ್ ನಮ್ಮ ಬಲವೀನತೆಯಿಂದ ಇಲ್ಲಾದ್ರೆ ನಮ್ದು ಸರ್ಕಮ್ಸ್ಟೆನ್ಸಸ್ ಸರಿಯಾಗಿ ಇತ್ತಿರಲ್ಲ, ನಾವು ಮಾಡಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಈ 2020 ನಾವು ಮಾಡಿರೋ ಮಿಸ್ಟೇಕ್ ಅನ್ನ ನಾವು ಕೂತ್ಕೊಂಡು ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಬರುವ 2021 ನಾವು ಏನ್ ಮಾಡ್ಬೇಕಂದ್ರೆ ಅನೇಕ ರೆಸೊಲ್ಯೂಷನ್ಸ್ ಮಾಡ್ಬೇಕು. ಪ್ರೀತಿಯ ಸಹೋದರ ಸಹೋದರಿ, ಅಂದ್ರೆ ತೀರ್ಮಾನನ ತಗೋಬೇಕು. ಏನಕ್ಕೆ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ದೇವರನ್ನ ಚಿತ್ತೇನ ಆಸ್ ಎ ಕಾನ್ಸಿಕ್ರೇಟೆಡ್ ಬಂದು ನಾವ್ ಏನ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಮಾಡಕ್ಕೆ ಈ ರೆಸೊಲ್ಯೂಷನ್ ಬಂದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿ. ಸೊ ಒಂದ್ ವೇಳೆ ಈ ಥ್ಯಾಂಕ್ಸ್ ಗಿವಿಂಗ್ ಇಲ್ಲ ಥ್ಯಾಂಕ್ ಗಿವಿಂಗ್ ಕೃತಜ್ಞತೆ ಹೇಳೋದು ದೇವ್ರ ಹತ್ರ, ನಾವು ಸ್ವಲ್ಪ ನಾವು ಲೆಕ್ಕ ತಗೊಳ್ಳೋಣ. ಅಂದ್ರೆ ಲಾಸ್ಟ್ ಇಯರ್ 2020 ದೇವರು ನಮ್ಮ ಹೆಂಗೆಲ್ಲ ಕಾಪಾಡ್ಸಿದ್ದಾರೆ ಅಂತ ಈಗ ನಾವು ಒಂದು ಚಿಕ್ಕ ಅನಾಲಿಸಿಸ್ ಮಾಡೋಣ, ಒಂದ್ ಸಣ್ಣ ಅನಾಲಿಸಿಸ್ ಮಾಡೋಣ. 2019 ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಡಿಸೆಂಬರ್ 31 ಅಲ್ಲಿ ಈ ಲೋಕಕ್ಕೆ ಬಂದು ಒಂದು ದೊಡ್ಡ ರೋಗ ಬಂದು ಸ್ಟಾರ್ಟ್ ಆಗಿದೆ. ಚೈನಾದಲ್ಲಿ ವುಹಾನ್ ಕಂಟ್ರಿಯಲ್ಲಿ ಫಸ್ಟ್ ಕೋವಿಡ್ ಕೇಸ್ ಬಂದು ಬುಕ್ ಆಗಿದೆ. ಸೊ ಬೈ ದ ಮಂತ್ ಆಫ್ ಮಾರ್ಚ್ ಒಳಗಡೆ ಅದು ಬಂದು ಇಡೀ ಪ್ರಪಂಚಕ್ಕೆ ಬಂದು ಆ ರೋಗ ಬಂದು ಸ್ಪ್ರೆಡ್ ಆಗಿ ಫ್ರಮ್ ದ ಮಾರ್ಚ್ ಆ ಮಾರ್ಚ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ತನಕ ನಾವು ಎಲ್ರು ಬಂದು ಲಾಕ್ಡೌನ್ ಅಲ್ಲಿ ಇದ್ದೀವಿ. ಈಗ ಕೆಲವು ಕಡೆ ಬಂದು ಲಾಕ್ಡೌನ್ ಅಲ್ಲಿದೆ. ಸೊ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬೇಕಾದ್ರೆ ಈ ಲೋಕದಲ್ಲಿ ನಾನು ಹೇಳ್ತಾ ಇರೋದು ಫೈನಾನ್ಷಿಯಲ್ ಲಾಸ್ ಆಗಿದೆ, ಎಕನಾಮಿಕ್ ಲಾಸ್ ಆಗಿದೆ, ಜಾಬ್ ಲಾಸ್ ಆಗಿದೆ. ಅದು ಮಾತ್ರ ಇಲ್ಲ, ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ಈ ರೋಗದ ಭಯ ಎಲ್ರ ಮತ್ತಿಲಿದೆ. ಪ್ರೀತಿಯ ಸಹೋದರ ಸಹೋದರಿ, ಬರೀ ರೋಗ ಮಾತ್ರ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ನ್ಯಾಚುರಲ್ ಕ್ಯಾಲಾಮಿಟೀಸ್, ಸೈಕ್ಲೋನ್ ಫಾರ್ಮೇಶನ್ ಇರ್ಲಿ, ಅರ್ಥ್ ಕ್ವಿಕ್ ಇರ್ಲಿ, ಏನೇನು ನಾವು ಕಣ್ಮುಚ್ಚಿ ಕಣ್ಣ ಓಪನ್ ಮಾಡಿದ ತಕ್ಷಣನೇ ಈ ಲೋಕದಲ್ಲಿ ಏನೇನು ಆಯ್ತು. ಬಟ್ ಆದ್ರೆ ಪ್ರೀತಿಯ ಸಹೋದರ ಸಹೋದರಿ, ಇದು ಲೋಕದ ಪಾರ್ವೆ ಅದ ಲೋಕದ ದೃಷ್ಟಿಯಲ್ಲಿ ನಾವು ನೋಡುವಾಗ ಈ ಲೋಕದಲ್ಲಿ ಏನೇನು ಬಂದು 2020 ನಡೆದಿತ್ತು. ಆದ್ರೆ ಹೊಸ ಸೃಷ್ಟಿಯಾಗಿರುವ ನಮ್ಗೆ ದೇವರು ಏನೇನು ದಯಪಾಲಿಸಿದಾರೆ ಅಂದ್ರೆ ಏನೇನು ಕೃಪೆ ತೋರಿಸಿದಾರೆ ಅಂದ್ರೆ ಈ ವರ್ಷ ನಾವು ಲೆಕ್ಕ ಹಾಕಕ್ಕೆ ಬರಲ್ಲ ಅಷ್ಟು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ. ಉದಾಹರಣಕ್ಕೆ ನೋಡ್ಬೇಕಾದ್ರೆ ಈ ವರ್ಷ ನಮ್ಮ ಮನೆಯಲ್ಲೇ ನಾವು ನಮ್ಮ ಪ್ರಭು ರಾಬ್ ರೋಜನ ನಾವು ತಗೊಂಡಿದ್ದೀವಿ, ಅವರ್ ಲಾಟ್ಸ್ ಮೆಮೋರಿಯಲ್ ಬಂದು ಅವ್ರ ಮನೆಯಲ್ಲಿ ಕೂತ್ಕೊಂಡೆ ನಾವು ಏನ್ ಮಾಡಿದೀವಿ ಅಂದ್ರೆ ಸೆಲೆಬ್ರೇಟ್ ಮಾಡಿದೀವಿ. ಅದು ಮಾತ್ರ ಇಲ್ಲ, ಈ ವರ್ಷ ಎಸ್ಪೆಷಲಿ ನಮ್ಗೆ ದೇವರು ಕೊಟ್ಟಿರುವ ಒಂದು ದೊಡ್ಡ ಕೃಪೆ ಏನಂದ್ರೆ ಅನೇಕ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ ಇಂಡಿಯಾ ಜನರಿಗೆ ಬಂದು ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ. ಸೊ ಹಲವಂತ ಸಹೋದರರು ಬಂದು ನಮ್ಗೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಲ್ಲಿ ಅವ್ರು ಡಿಸ್ಕೋರ್ಸ್ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಆ ಹಿರಿಯ ಸಹೋದರನ ನೋಡಕ್ಕೆ ದೇವರು ನಮ್ಗೆ ಈ ವರ್ಷನೇ ಕೃಪೆ ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರ ಒಂದು ಆಪ್ಷನ್ ಇಲ್ಲಾದ್ರೆ ಆ ತರ ಸಹೋದರನ ನಾವು ದೇವರ ರಾಜ್ಯದಲ್ಲೇ ನೋಡಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಅಂತ ಕೃಪೆ ದೇವರು ಏನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ, ಯೂಟ್ಯೂಬ್ ಅಲ್ಲಿ, ಸ್ಕೈಪ್ ಅಲ್ಲಿ, ಜೂಮ್ ಅಲ್ಲಿ ನೋಡ್ಬೇಕಾದ್ರೆ ಜಸ್ಟ್ ಸ್ಟಡೀಸ್ ನಾವು ಲೆಕ್ಕನೆ ಹಾಕಕ್ಕಾಗಲ್ಲ. ವಾಲ್ಯೂಮ್ ಸ್ಟಡೀಸ್ ಇರಲಿ, ಪ್ಯಾರಬಲ್ ಸ್ಟಡೀಸ್ ಇರಲಿ, ರೆವಲೇಷನ್ ಸ್ಟಡೀಸ್ ಇರಲಿ, ಜನರಲ್ ಸಬ್ಜೆಕ್ಟ್ಸ್ ಇರಲಿ, ಎಷ್ಟು ಸಬ್ಜೆಕ್ಟ್ಸ್ ದೇವರು ಈ ಲಾಕ್ಡೌನ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಈ 2020 ಅಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಪ್ರೀತಿಯ ಸಹೋದರ ಸಹೋದರಿ. ಸೊ ದೇವರಿಗೆ ಕೃತಜ್ಞತೆ ಹೇಳ್ಬೇಕಾದ್ರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೋ ಈಕ್ವಲ್ ಆಗಿ ನಮ್ಗೆ ಮಾನಸಿಕ ಬೇಕಾಗಿರುವ ವಿಷಯನೂ ಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಟೈಮ್ ಅಲ್ಲಿ ನಮ್ಮ ಪ್ರೀತಿಯ ಸಹೋದರ ಸಹೋದರಿಗೆ ನಮ್ಗೆ ಕಷ್ಟ ಇದ್ರು ಕೂಡ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಊಟಕ್ಕೂ ನಾವು ಹಾಕುವ ಬಟ್ಟೆಗೂ ಮತ್ತೆ ಮನೆಗೆ ದೇವರು ಏನು ಕೊರ್ತಿಟ್ಟಿಲ್ಲ. ಕಷ್ಟ ಇದ್ರು ಕೂಡ ದೇವರು ಏನಂದ್ರೆ ಕಾಪಾಡ್ಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಒಂದ್ ವೇಳೆ ಈ 2020 ದೇವರಿಗೆ ನಾವು ಕೃತಜ್ಞತೆ ಹೇಳಕ್ಕೆ ಹೆಚ್ಚಾಗಿರುವ ವಿಷಯ ಇದೆ ಪ್ರಿಯ ಸಹೋದರ ಸಹೋದರಿ. ಸೊ ಇವತ್ತು ನಾವು ಪಾಠಕ್ಕೆ ನಾವು
ಇವತ್ತು ಪಾಠದಲ್ಲಿ ನಾವು ಏನ್ ಕಲಿತೀವಿ ಅಂತ ನೋಡಿದ್ರೆ ನಾವು ದೇವರಿಗೆ ಕೃತಜ್ಞತೆ ಹೇಳ್ಬೇಕು, ಯಾಕೆಂದ್ರೆ ಅದೇ ದೇವರದ ಚಿತ್ತ ಅಂತ ನಾವು ನೋಡ್ತೀವಿ ಪ್ರಿಯ ಸಹೋದರ ಸಹೋದರಿ. ಸೊ ಈ ಪಾಠವನ್ನು ನಾವು ಎಲ್ಲಿಂದ ತಗೊಂಡಿದೀವಿ ಅಂದ್ರೆ 2007 ಅಲ್ಲಿ ಬ್ರದರ್ ರಿಚರ್ಡ್ ಸ್ಟೀವಾರ್ಟ್ ಅಂತ ಒಂದು ಹಿರಿಯ ಸಹೋದರರು ಅಮೆರಿಕನ್ ಹಾಲಿಡೇ ಕನ್ವೆನ್ಷನ್ ಅಲ್ಲಿ ಈ ಪಾಠವನ್ನು ಮಾತಾಡಿದ್ದಾರೆ. ಸೊ ಈ ಪಾಠದಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಬ್ರದರ್ ರೆಜಲ್ ಅವ್ರದ್ದು ವಾಲ್ಯೂಮ್ ಸ್ಟಡೀಸ್ ಅಲ್ಲಿ 6 ವಾಲ್ಯೂಮ್ಸ್ ಅಲ್ಲಿ ಸ್ಟಡೀಸ್ ಅಂಡ್ ಸ್ಕ್ರಿಪ್ಚರ್ಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಬರೆಯುವಾಗ ದೇವರಿಗೆ ಕೃತಜ್ಞತೆ ಹೇಳಿದ್ದಾರೆ. ಒಂದೊಂದು ಕಡೆ ಬಂದು ಅವರು ಬರ್ಕೊಂಡು ಹೋಗ್ತಾ ಇರ್ತಾರೆ, ಸರಣಾಗಿ ಒಂದ್ ಕಡೆ ದೇವ್ರದ್ದು ನೀವು ನಮ್ಗೆ ನೀವು ಮಾಡಿದ್ರಲ್ಲ ಅದಕ್ಕೆ ಕೃತಜ್ಞತೆ, ಥ್ಯಾಂಕ್ ಯು, ಥ್ಯಾಂಕಿಂಗ್ ಯು, ಥ್ಯಾಂಕ್ ಯು ಗಾಡ್ ಅಂತ ಕೆಲವು ವರ್ಡ್ಸ್ ಅನ್ನ ಅವ್ರು ಬರೀತಾರೆ. ಸೊ ಈ ಹಿರಿಯ ಸಹೋದರರು ಏನ್ ಮಾಡಿದ್ದಾರೆ ಅಂದ್ರೆ ಅಂತ ವರ್ಡ್ಸ್ ಅನ್ನ ಪಿಕ್ ಮಾಡ್ಕೊಂಡು ಈ ಸಬ್ಜೆಕ್ಟ್ ನ ಬರೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಒಂದು 10 ಪಾಯಿಂಟ್ ನೋಡೋಣ. ಈ 10 ಪಾಯಿಂಟ್ ಬಂದು ನೋಡಕ್ಕೆ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕಾ, ಈ ವಿಷಯಗಳ ನಾವು ಕೃತಜ್ಞತೆ ಹೇಳ್ಬೇಕಾ ಅಂತ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಬಟ್ ಆದ್ರೂ ಆ ಬ್ರದರ್ ರಸಲ್ ಆ ವಾಲ್ಯೂಮ್ಸ್ ಅಲ್ಲಿ ಬರೆಯುವಾಗ ಅದು ಇಂಪ್ಯಾಕ್ಟ್ ಫೋರ್ಸ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದ್ರೆ ಚಿಕ್ಕ ವಿಷಯನೇ ಅದು ಕೃತಜ್ಞತೆ ಹೇಳಕ್ಕೆ, ಬಟ್ ಅದ್ರ ಬ್ಯಾಕ್ ಗ್ರೌಂಡ್ ನಾವು ನೋಡ್ಬೇಕಾದ್ರೆ ತುಂಬಾ ದೊಡ್ಡದಾಗಿದೆ ಪ್ರೀತಿಯ ಸೌರ ಸಹೋದರಿ. ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ಈಗ ಮೊದಲನೇ ಪಾಯಿಂಟ್ ನಾವು ನೋಡೋಣ. ಸೊ ಫಸ್ಟ್ ಪಾಯಿಂಟ್, ಏನಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಕನ್ನಡದಲ್ಲಿಯೂ ನಾನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಥ್ಯಾಂಕ್ಫುಲ್ ಫಾರ್ ಗಾಡ್ಸ್ ವರ್ಡ್. ದೇವರು ವಾಕ್ಯಕ್ಕಾಗಿ ಕೃತಜ್ಞತೆ, ಪ್ರೀತಿಯ ಸಹೋದರ ಸಹೋದರಿ, ದೇವರು ವಾಕ್ಯಕ್ಕೆ ನಾವು ಯಾವಾಗ್ಲೂ ಕೃತಜ್ಞತೆ ಹೇಳಿದೀವ ಅಂತ ನಾವು ನಮ್ಮನ್ನ ಸ್ವಲ್ಪ ನಾವು ಯೋಚನೆ ಮಾಡೋಣ. ಯಾಕೆಂದ್ರೆ ನಮ್ ಎಲ್ರ ಹತ್ರನು ಬೈಬಲ್ ಇದೆ, ನಾವು ಡೈಲಿ ಓದ್ತಾ ಇದೀವಿ. ಬಟ್ ದೇವರು ನಮ್ಗೆ ಬೈಬಲ್ ಕೊಟ್ಟಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಅಂತ ನಾವು ಹೇಳ್ತೀವ ಅಂತ ಒಂದು ಪ್ರಶ್ನೆ ಹಾಕೋಣ. ಯಾಕೆಂದ್ರೆ ಬ್ರದರ್ ರಸಲ್ ಇದು ಬರೆಯುವಾಗ ಒಂದು ವಚನ ಕೊಟ್ ಮಾಡ್ತಾರೆ, ಐಸಾಯ 8th chapter 20th verse. ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಹಿಂಗಿದ್ರಿ, ಟು ದ ಲಾ ಅಂಡ್ ಟು ದ ಟೆಸ್ಟಿಮೋನಿ ಇಫ್ ದೇ ಸ್ಪೀಕ್ ನಾಟ್ ಅಕಾರ್ಡಿಂಗ್ ಟು ದಿಸ್ ವರ್ಡ್ ಇಟ್ ಇಸ್ ಬಿಕಾಸ್ ದೇರ್ ಇಸ್ ನೋ ಲೈಟ್ ಇನ್ ದಮ್. ಸೊ ಈ ವಚನ ನಾವು ನೋಡ್ಬೇಕಾದ್ರೆ ಒಂದು ಕಡೆ ಲಾ ಇದೆ, ಇನ್ನೊಂದು ಕಡೆ ಟೆಸ್ಟಿಮೋನಿ ಇದೆ. ಅಂದ್ರೆ ಒಂದು ಕಡೆ ನ್ಯೂ ಟೆಸ್ಟಿಮೆಂಟ್ ಇದೆ, ಇನ್ನೊಂದು ಕಡೆ ಓಲ್ಡ್ ಟೆಸ್ಟಿಮೆಂಟ್ ಇದೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಸೊ ಈ ನ್ಯೂ ಅಂಡ್ ಓಲ್ಡ್ ಟೆಸ್ಟಿಮೆಂಟ್ ಎರಡು ಸೇರಿನ ಏನಾಗ್ತದೆ, ಈ ಬೈಬಲ್ ಆಗ್ತದೆ. 66 ಬುಕ್ಸ್ ಕಂಬೈನ್ ಆದ್ರೆ ಮಾತ್ರ ಸ್ಕ್ರಿಪ್ಚರ್ ಆಗುತ್ತೆ, ಬೈಬಲ್ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿ. ಸೊ ಇದು ನಮ್ಗೆ ಗೊತ್ತಿರುವ ವಿಷಯ. ಬಟ್ ಬ್ರದರ್ ರಸಲ್ ಇದು ಬರೆಯುವಾಗ ವಾಲ್ಯೂಮ್ 6 ಇಂದ ಪೇಜ್ 60 ಅಲ್ಲಿ ಒಂದು ಕೊಟೇಶನ್ ಏನ್ ಕೊಡ್ತಾರೆ ಅಂದ್ರೆ, ದ ಲೈಟ್ ಆಫ್ ದಿ ರಿಫಾರ್ಮರ್ಸ್ began to shine amidst the darkness and thank god it has been growing brighter and brighter even since. andre ee bible bondu aa papacy time alli 1860 varsha ee bible andre ondu ondu vishaya enaitu andre kaldu hoytu total agi adu enaitu andre adu dark ages alli adu hoytu aa bible na matte nam kaige heng siktu anta nodbekadre ದೇವರು ಬಂದು ಕೆಲವು ರಿಫಾರ್ಮರ್ಸ್ ಅನ್ನ ಕಲ್ಸಿದ್ದಾರೆ. ಉದಾಹರಣೆಗೆ ನಾವು ನೋಡ್ಬೇಕಾದ್ರೆ ಮಾರ್ಟಿನ್ ಲೂಥರ್, ಜಾನ್ ನಾಕ್ಸ್, ಆಮೇಲೆ ಜ್ವಿಂಗ್ಲಿ, ಈ ತರ ಎಷ್ಟು ಜನರ ಬಂದು ದೇವರು ಏನ್ ಮಾಡಿದ್ದಾರೆ ಅಂದ್ರೆ ರಿಫಾರ್ಮರ್ಸ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಕಲ್ಸಿದ್ದಾರೆ. ಈ ರಿಫಾರ್ಮರ್ಸ್ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಈ ಟ್ರೆಜರ್ ಬೈಬಲ್, ಈ ಕಲ್ದೋಗಿರುವ ಬೈಬಲ್ನ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಜೈಸನ್ ಬ್ರದರ್,
ಹಲೋ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಸೊ ಮತ್ತೊಮ್ಮೆ ಜೇಸನ್ ಬ್ರದರ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಸೊ ಅವ್ರು ಮತ್ತೆ ಜಾಯ್ನ್ ಆಗ್ತಾರೆ ನಾವು ಎಲ್ಲರೂ ಕೂಡ ಕಾಯ್ಕೊಳ್ಳೋಣ ವೆರಿ ಸಾರಿ ಇವತ್ತು ಇಟ್ಸ್ ಓಕೆ ಇಟ್ಸ್ ಓಕೆ ಬ್ರದರ್ ಕಂಟಿನ್ಯೂ ಮಾಡೋಣ ಫಸ್ಟ್ ಪಾಯಿಂಟ್ ನಾವು ಏನ್ ನೋಡ್ತಾ ಓಕೆ ಸೊ ಫಸ್ಟ್ ಪಾಯಿಂಟ್ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ಥ್ಯಾಂಕ್ಫುಲ್ ಫಾರ್ ದಿ ವರ್ಡ್ ಆಫ್ ಗಾಡ್ ದೇವರ ವಾಕ್ಯಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕಂತ ಸೊ ಈ ದೇವರ ವಾಕ್ಯ ನಮ್ಗೆ ಹೆಂಗ್ ಬಂತಂದ್ರೆ ಅನೇಕ ರಿಫಾರ್ಮರ್ಸ್ ಮೂಲಕ್ಕಾಗಿ ನಮ್ಗೆ ಏನ್ ಬಂದಿದೆ ಅಂದ್ರೆ ದೇವರ ವಾಕ್ಯ ಬಂದಿದೆ ಅಂತ ನೋಡ್ತೀವಿ ಸೊ ಅದು ಮಾತ್ರ ಅಲ್ಲ ಇನ್ನೊಂದು ವಚನ ನಾವು ಓದೋಣ ದ ಗಾಸ್ಪಲ್ ಆಫ್ ಲೂಕ್ 24th ಚಾಪ್ಟರ್ 27th ವರ್ಸ್ ಲೂಕ್ 24:27 ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಓಕೆ ಸೊ ಇಲ್ಲಿ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿ ಅಂಡ್ ಬಿಗಿನಿಂಗ್ ಅಟ್ ಮೋಸಸ್ ಅಂಡ್ ಆಲ್ ದಿ ಪ್ರಾಫಿಟ್ ಹಸ್ ಎಕ್ಸ್ಪಾಂಡೆಡ್ ಅನ್ ಟು ದಮ್ ಇನ್ ಆಲ್ ದಟ್ ಸ್ಕ್ರಿಪ್ಚರ್ಸ್ ದಟ್ ಕನ್ಸರ್ನಿಂಗ್ ಅಬೌಟ್ ಹಿಮ್ಸೆಲ್ಫ್ ಅಂದ್ರೆ ಈ ವಾಕ್ಯ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹಳೆ ಉಡಂಬಡಿಕೆಯಲ್ಲಿ ಬರ್ದಿರುವ ವಿಷಯ ಎಲ್ಲ ಏನಾಗ್ತದಂದ್ರೆ ಇಲ್ಲಿ ಬಂದು ಯೇಸು ಕ್ರಿಸ್ತನ ಬಗ್ಗೆ ಬಂದು ಇಲ್ಲಿ ಆಚೆ ಬರ್ತದೆ ಅಂದ್ರೆ ಇದು ಬಂದು ಎಕ್ಸ್ಪೋಸ್ ಆಗ್ತದೆ ಅಂತ ನೋಡ್ತಾ ಇದೀವಿ ಅಂದ್ರೆ ಇಫ್ ಯು ಯಾಕೆಂದ್ರೆ ಒಂದು ಗ್ರೂಪ್ ಏನ್ ಮಾಡ್ತಾರೆ ಅಂದ್ರೆ ಯೂದರು ಹಳೆ ಉಡಂಬಡಿಕೆಯನ್ನ ಮಾತ್ರ ತಗೊಳ್ತಾರೆ ಹೊಸ ಉಡಂಬಡಿಕೆ ಏನ್ ಮಾಡ್ತಾರೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಈಗ ನಾವು ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಗ್ರೂಪ್ ನೋಡ್ಬೇಕಾದ್ರೆ ಬರೀ ನ್ಯೂ ಟೆಸ್ಟ್ಮೆಂಟ್ ನ ಫಾಲೋ ಮಾಡ್ತಾರೆ ಓಲ್ಡ್ ಟೆಸ್ಟ್ಮೆಂಟ್ ನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಈ ರೀತಿ ನಾವು ನೋಡ್ಬೇಕಾದ್ರೆ ಏನ್ ಆಗ್ತದೆ ಅಂದ್ರೆ ಸ್ಕ್ರಿಪ್ಚರ್ಸ್ ಅಲ್ಲಿ ಬಂದು ದೇವರು ಒಂದು ವಿಶೇಷ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಕ್ರಿಪ್ಚರ್ಸ್ ಇಟ್ಟಿದ್ದಾರೆ ಅದೇನಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ಗೂ ನ್ಯೂ ಟೆಸ್ಟ್ಮೆಂಟ್ಗೂ ಏನಾಗ್ತದೆ ಅಂದ್ರೆ ಒಂದು ಹಾರ್ಮೋನಿಯಸ್ ಇರುತ್ತೆ ಅಂದ್ರೆ ಒಂದು ಕನೆಕ್ಷನ್ ಇರುತ್ತೆ ಸೊ ಈಗ ಬಂದು ನಾವು ದೇವರಿಗೆ ಏನಕ್ಕೆ ಕೃತಜ್ಞತೆ ಹೇಳ್ಬೇಕಾದ್ರೆ ಈ ಓಲ್ಡ್ ಟೆಸ್ಟ್ಮೆಂಟ್ ಪ್ಲಸ್ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಇರುವ ಸತ್ಯನ ಬಂದು ದೇವರು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಒಂದು ವೇಳೆ ಬರೀ ಓಲ್ಡ್ ಟೆಸ್ಟ್ಮೆಂಟ್ ಇದ್ರೆ ಇಲ್ಲ ಬರೀ ನ್ಯೂ ಟೆಸ್ಟ್ಮೆಂಟ್ ಇದ್ರೆ ಕೂಡ ನಮ್ಗೆ ಬಂದು ಡಿವೈನ್ ಪ್ಲಾನ್ ಬಂದು ಫುಲ್ ಆಗಿ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಪ್ರೀತಿಯ ಸಹೋದರ ಸಹೋದರರೇ ಸೊ ಈ ಕೊಟೇಶನ್ ಬಂದು ವಾಲ್ಯೂಮ್ 6 ಪೇಜ್ 233 ಅಲ್ಲಿ ಇದೆ ಪ್ರೀತಿಯ ಸಹೋದರ ಸಹೋದರರೇ ಸೊ ಇದು PDF ಕಾಪಿ ಬಂದು ನಿರೋಜ್ ಬದರ್ ಹತ್ರ ಕಲ್ಸಿದ್ದೀನಿ ಸೊ ಶೇರ್ ಮಾಡಕ್ಕೆ ಆಗುತ್ತ ಸ್ಕ್ರೀನ್ ಶೇರ್ ಮಾಡಕ್ಕೆ ಆಗುತ್ತಂದ್ರೆ ಸ್ವಲ್ಪ ಟ್ರೈ ಮಾಡ್ರಿ ಸೊ ಇನ್ನೊಂದು ವಚನ ಓದನ್ನ ಜೇಮ್ಸ್ 1:17 ಜೇಮ್ಸ್ 1:17 ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ ಸೊ ಈಗ ನೋಡುವಾಗ ಜೇಮ್ಸ್ 1:17 ಅಲ್ಲಿ ನಾವು ವಾಕ್ಯ ಓದೋಣ ಎವ್ರಿ ಗುಡ್ ಅಂಡ್ ಪರ್ಫೆಕ್ಟ್ ಗಿಫ್ಟ್ ಇಸ್ ಫ್ರಮ್ ಅಬೌವ್ ಅಂಡ್ ಕಮತ್ ಡೌನ್ ಫ್ರಮ್ ದ ಫಾದರ್ಸ್ ಆಫ್ ಲೈಟ್ ಅಂತ ನಾವು ನೋಡ್ತೀವಿ ಸೊ ಈ ಬೈಬಲ್ ಕೂಡ ಬಂದು ದೇವರು ನಮಗೆ ಕೊಟ್ಟಿರುವ ಒಂದು ಗಿಫ್ಟ್ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ ಏನಕ್ಕೆ ಅಂದ್ರೆ ಇದರಲ್ಲಿ ನಾವು ಏನ್ ಸ್ಕ್ರಿಪ್ಚರ್ಸ್ ಅಲ್ಲಿ ಒಂದು ಬ್ಯೂಟಿ ಏನಂದ್ರೆ ಕಾಲಕ್ಕೆ ತಕ್ಕಂತ ಬಂದು ಆಧಾರನ ಬಂದು ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಕೊಡ್ತಾರೆ ಮೀಟ್ ಇನ್ ಡ್ಯೂ ಸೀಸನ್ ಆಗಿ ನಮ್ಗೆ ದೇವರು ವಾಕ್ಯ ನಮ್ ಬರುವುದರಿಂದ ಅದು ಬಂದು ಕಾಲಕ್ಕೆ ತಕ್ಕಂತ ಒಂದು ಆಧಾರವಾಗಿ ನಮ್ಗೆ ಸಿಗುತ್ತೆ ಅಂತ ನೋಡ್ತಾ ಇದೀವಿ ಸೊ ದೇವರಿಗೆ ಕೃತಜ್ಞತೆ ನಾವು ಹೇಳ್ಬೇಕಾದ್ರೆ ನಮ್ಗೆ ದೇವರು ಕೊಟ್ಟಿರೋ ಸ್ಕ್ರಿಪ್ಚರ್ಸ್ಗೆ ನಾವು ಹೇಳ್ಬೇಕು ಪ್ರೀತಿಯ ಸಹೋದರಿ ಸೊ ಇದು ನೆಗ್ಲಿಜಿಬಲ್ ಪಾಯಿಂಟ್ ಬಟ್ ಆದ್ರೂ ಕೂಡ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಫೋರ್ಸ್ ಪ್ರೀತಿಯ ಸಹೋದರ ಸಹೋದರರು ಎರಡನೇದು ಸೆಕೆಂಡ್ ಪಾಯಿಂಟ್ ನಾವು ನೋಡ್ಬೇಕಾದ್ರೆ ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮಕ್ಕೆ ಕೃತಜ್ಞತೆ ಥ್ಯಾಂಕ್ಫುಲ್ ಫಾರ್ ದ ಹೋಲಿ ಸ್ಪಿರಿಟ್ ಬಿಗಟಿಂಗ್ ಇನ್ ಅಸ್ ಅಂದ್ರೆ ದೇವರು ನಮ್ಗೆ ಕೊಟ್ಟಿರುವ ಪವಿತ್ರಾತ್ಮಕ್ಕೆ ದೇವರಿಗೆ ನಾವು ಏನ್ ಹೇಳ್ಬೇಕಂದ್ರೆ ಕೃತಜ್ಞತೆ ಹೇಳ್ಬೇಕು ಈಗ ಪ್ರೀತಿಯ ಸಹೋದರ ಸಹೋದರಿ
ಪವಿತ್ರ ಆತ್ಮ ಒಂದು ಹೊಸ ಸೃಷ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ಈಗ ನಾವು ಏನ್ ನೋಡ್ತೀವಿ ಅಂದ್ರೆ ಪವಿತ್ರಾತ್ಮ ಬಗ್ಗೆ ನಾವು ಎಷ್ಟೋ ಸಬ್ಜೆಕ್ಟ್ಸ್ ಕೇಳ್ತೀವಿ, ಸ್ಟಡಿ ಮಾಡಿದೀವಿ. ಬಟ್ ಒಂದು ಹೊಸ ಸೃಷ್ಟಿಗೆ ಪವಿತ್ರಾತ್ಮ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದು ಹೊಸ ಸೃಷ್ಟಿಗೆ ಪವಿತ್ರಾತ್ಮ ಅವ್ರ ಒಳಗಡೆ ಇದ್ದೆ ಅಂತ ನಾವು ಹೇಳ್ಬೇಕಾದ್ರೆ ಅವ್ರು ಯಾರೆಂದ್ರೆ, ಅವ್ರ ಒಳಗಡೆ ಬಂದು ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಸ್ಪಿರಿಟ್ ಬಿಗಾಟಿಂಗ್ ಆಗಿದೆ ಅಂತ ಅರ್ಥ. ಈಗ ಅಲ್ವಂತ ಸಹೋದರ ಸಹೋದರಿರು ಬಂದು ಸತ್ಯನ ಕೇಳ್ತಾರೆ, ಬ್ಯಾಪ್ಟಿಸಮ್ ತಗೊಳ್ತಾರೆ, ಕಾನ್ಸಿಕ್ರೇಟ್ ಮಾಡ್ತಾರೆ, ಮಾಡಿದ್ರು ಕೂಡ ಅವ್ರ ಒಳಗಡೆ ಏನಾಗಲ್ಲ ಅಂದ್ರೆ ಈ ಸ್ಪಿರಿಟ್ ಬಿಗಾಟನ್ ಆಗಿರಲ್ಲ. ಬಟ್ ಒಂದು ವೇಳೆ ನಮ್ಗೆಲ್ಲ ಆಗಿದೆ ಅಂತ ನಮ್ಗೆ ನಾವು ವಿಶ್ವಾಸ ಮಾಡಲ್ಲ. ಯಾಕೆಂದ್ರೆ ದೇವರದು ಚಿತ್ತ ಏನಂತ ನಾವು ತಿಳ್ಕೊಳ್ತಾ ಇದೀವಿ. ಅಂದ್ರೆ ನಮ್ ಒಳಗಡೆ ಬಂದು ಏನಾಗಿದೆ ಅಂತ ನೋಡಿದ್ರೆ ಆ ಸ್ಪಿರಿಟ್ ಬಿಗಾಟನ್ ಆಗಿದೆ, ಆ ಹೊಸ ಸೃಷ್ಟಿ ಬಂದು ಚಿಕ್ಕದಾಗಿ ಏನಾಗಿದೆ ಅಂದ್ರೆ ನಮ್ ಒಳಗಡೆ ಬಂದಿದೆ ಅಂತ ನೋಡ್ತಾ ಇದೀವಿ ಪ್ರೀತಿಯ ಸಹೋದರ ಸಹೋದರರೇ. ಸೊ ದೇವರಿಗೆ ಬಂದು ಕೃತಜ್ಞತೆ ಏನಕ್ಕೆ ಹೇಳ್ಬೇಕಂದ್ರೆ ಅವ್ರು ನಮಗೆ ಕೊಟ್ಟಿರುವ ಪವಿತ್ರಾತ್ಮಕ್ಕೆ ನಾವು ಹೇಳ್ಬೇಕಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. ಒಂದು ವೇಳೆ ಇದ್ ಬಗ್ಗೆ ಬ್ರದರ್ ರಸಲ್ ವಾಲ್ಯೂಮ್ಸ್ ಅಲ್ಲಿ ಕೊಟೇಶನ್ ಕೊಡ್ಬೇಕಾದ್ರೆ ವಾಲ್ಯೂಮ್ 686 ಅಲ್ಲಿ ಒಂದು ಕೊಟೇಶನ್ ಕೊಡ್ತಾರೆ. ಈಗ ನಾವು ಹೆಚ್ಚೆಚ್ಚಾಗಿ ಪವಿತ್ರಾತ್ಮದಲ್ಲಿ ಬೆಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ದೇವ್ರ ಹತ್ರ ನಮ್ಗೆ ಜ್ಞಾನ ಬೇಕಂತ ಬೇಡ್ಕೋಬೇಕಂತ ಪ್ರೀತಿಯ ಸಹೋದರ ಸಹೋದರರು. ಒಂದು ವಚನ ಓದನ ರೀ, ಜೇಮ್ಸ್ ಫಸ್ಟ್ ಚಾಪ್ಟರ್ 5th ವರ್ಸ್. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸಿದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ನೋಡ್ರಿ, ಈಗ ನಾವು ನಮ್ಗೆ ಜ್ಞಾನ ಕಡಿಮೆ ಆದ್ರೆ ದೇವರ ಹತ್ರ ನಾವು ಕೇಳ್ಕೋಬೇಕಂತ ವಚನ ಹೇಳ್ತದೆ. ಏನಕ್ಕೆ ನಮ್ಗೆ ಜ್ಞಾನ ಬೇಕಾದ್ರೆ, ದೇವರು ದೈವಿಕ ಯೋಚನೆಯನ್ನ ನಾವು ಅತಿ ಹೆಚ್ಚಾಗಿ ನಾವು ತಿಳ್ಕೋಬೇಕಾ, ಅದಕ್ಕೆ ನಮ್ಗೆ ಜ್ಞಾನ ಬೇಕ್ರಿ. ಈಗ ಜ್ಞಾನ ನಾವು ಕೇಳ್ತಾ ಇದೀವಿ ಅಂದ್ರೆ ಅದು ಏನ್ ಅರ್ಥ ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಹೋಲಿ ಸ್ಪಿರಿಟ್ ದೇವರ ಹತ್ರ ಕೇಳ್ತಾ ಇದೀವಿ. ಒಂದ್ ವೇಳೆ ನಮ್ ಒಳಗಡೆ ಹೋಲಿ ಸ್ಪಿರಿಟ್ ಜಾಸ್ತಿ ಹೆಚ್ಚಾಗಿದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರದ ಚಿತ್ತ ಏನಂತ ಇನ್ನು ಅದು ಹೆಚ್ಚಾಗಿ ತಿಳ್ಕೊಂಡು ದೇವರಿಗೆ ಮೆಚ್ಚುಗೆ ಹಾಕುತ್ತಾ ಒಂದು ಜೀವನ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ನಚ್ಕೊಂಡು ಹೋಗ್ತೀವಿ ಪ್ರೀತಿಯ ಸೌರ ಸಹೋದರರು. ಸೊ ದೇವರು ನಮ್ ಕೊಟ್ಟಿರುವ ಪವಿತ್ರ ಆತ್ಮಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಕೃತಜ್ಞತೆ ಹೇಳ್ಬೇಕಾರೋ ಇರುವಾಗ ಇರ್ಬೇಕು ಪ್ರೀತಿಯ ಸೌರ ಸಹೋದರರಿಗೆ. ಸೊ ವಾಲ್ಯೂಮ್ 5 page 262 ಅಲ್ಲಿ ರಸಲ್ ಒಂದು ಕೋಟ್ ಕೊಡ್ತಾರೆ. ಈ ಪವಿತ್ರಾತ್ಮ ಯಾರಿಗ ಮಾತ್ರ ಕೊಡ್ತಾರೆ ದೇವ್ರಂದ್ರೆ, ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ನೋಡ್ರಿ, ಬಟ್ ಓನ್ಲಿ ದ ಸರ್ವೆಂಟ್ಸ್ ಅಂಡ್ ಹ್ಯಾಂಡ್ ಮೇಡ್ಸ್. ಅಂದ್ರೆ ದೇವ್ರ ದಾಸರಿಗೂ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪವಿತ್ರ ಆತ್ಮನ ಕೊಡ್ತಾರೆ. ಅದ್ ಬಿಟ್ಟು ಬೇರೆ ಯಾರಿಗೂ ಅವ್ರು ಏನ್ ಮಾಡಲ್ಲ ಅಂದ್ರೆ ಈ ಪವಿತ್ರ ಆತ್ಮ ಕೊಡಲ್ಲ ಪ್ರೀತಿಯ ಸಹೋದರ ಸಹೋದರೆ. ಸೊ ಇದು ಬಂದು ಬರೀ ಈ ಗಾಸ್ಪಲ್ ಏಜ್ ಅಲ್ಲಿ ಬಾಳ್ವ ನಮಗ್ ಮಾತ್ರ ದೇವರು ಸ್ಪೆಷಲ್ ಆಗಿ ಕೊಡತಕ್ಕಂತ ಒಂದು ಗಿಫ್ಟ್ ಅಂತಾನೆ ನಾವು ಹೇಳ್ಬಹುದು ಪ್ರೀತಿಯ ಸಹೋದರ ಸಹೋದರರು. ಒಂದ್ ವೇಳೆ ನಮ್ ಒಳಗಡೆ ಅಂದ್ರೆ ಪವಿತ್ರ ಆತ್ಮ ಇದ್ರೆ, ನಮ್ಗೆ ಪವಿತ್ರ ಆತ್ಮ ಹೆಚ್ಚಾಗಿ ಇದ್ರೆ ಅದು ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ನೋಡುವಾಗ ಒಂದು ವಚನ ಓದನ ರೀ, 1 Thessalonians 5:5. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನೀವು ರಾತ್ರಿಯವರು ಅಲ್ಲ ಕತ್ತಲೆಯವರು ಅಲ್ಲ. ನೋಡ್ರಿ, ನಾವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿದ್ದೀರಿ, ಯು ಆರ್ ದ ಚಿಲ್ಡ್ರನ್ಸ್ ಆಫ್ ಲೈಟ್. ನಾವು ಬೆಳಕಿನಲ್ಲಿ ಇರುವ ಮಕ್ಕಳಾಗಿದ್ದೀವಿ, ಅಂಡ್ ದ ಚಿಲ್ಡ್ರನ್ ಆಫ್ ದ ಡೇ ಅಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರೆ. ಪವಿತ್ರಾತ್ಮ ಯಾರಿಗಿದೆಯೋ ಅವರೇ ಬೆಳಕಿನ ಮಕ್ಕಳು, ಹಗಲಿನ ಮಕ್ಕಳು. ಅವ್ರ ಒಳಗಡೆ ಏನಿಲ್ಲ ಅಂತ ನೋಡ್ಬೇಕಾದ್ರೆ ಕತ್ತಲೆ ಅಂತ ಒಂದು ವಿಷಯನೇ ಇಲ್ಲ ಅಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. ಸೊ ನಾವು ದೇವರಿಗೆ ಕೃತಜ್ಞತೆ ಹೇಳ್ಬೇಕಾರುವ ಇನ್ನೊಂದು ವಿಷಯ ಏನಂದ್ರೆ ಪವಿತ್ರಾತ್ಮ ದೇವರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಕೃತಜ್ಞತೆ ಹೇಳ್ಬೇಕು. ಮೂರನೇ ಪಾಯಿಂಟ್ ನಾವು ನೋಡೋಣ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ನಾವು ಕೃತಜ್ಞತೆ ಏನಕ್ಕೆ ಹೇಳ್ಬೇಕು ಅಂತ ನಾವು ಹೇಳಿದ್ರೆ ಮೂರನೇ ಪಾಯಿಂಟ್ ಬಂದು ನಮ್ ಹಿರಿಯ ಸಹೋದರನ ಕ್ರಿಸ್ತನಿಗೆ ಹೇಳ್ಬೇಕು. ಥ್ಯಾಂಕ್ಫುಲ್ ಫಾರ್ ಅವರ್ ಎಲ್ಡರ್ ಬ್ರದರ್ ಅಡ್ವೊಕೇಟ್ ಲಾರ್ಡ್ ಜೀಸಸ್ ಫಾರ್ ಅವರ್ ಇಂಟಿಮೇಟ್ ರಿಲೇಶನ್ಶಿಪ್. ಮೂರನೇ ಪಾಯಿಂಟ್, ನಾವು ಹಿರಿಯ ಸಹೋದರ ದೇವರು ನಮ್ಗೆ ಕೊಟ್ಟಿರುವ ಹಿರಿಯ ಸಹೋದರ ಕ್ರಿಸ್ತನಿಗೂ, ಆ ಕ್ರಿಸ್ತನು ಹೆಂಗಿದ್ದಾರೆ ಅಂದ್ರೆ ನಮ್ಗೆ ಅಡ್ವೊಕೇಟ್ ಆಗಿದ್ದಾರೆ.
ಸೊ ಅಡ್ವೊಕೇಟ್ ಅಂತ ವಾಕ್ಯ ಬಂದು ಕನ್ನಡದಲ್ಲಿ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆದ್ರೂ ಆ ಅಡ್ವೊಕೇಟ್ ಅಂತ ವಾಕ್ಯಕ್ಕೆ ಮೀನಿಂಗ್ ನಾವು ನೋಡ್ಬೇಕಾದ್ರೆ ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೀಡಿಯೇಟರ್ ಅಂಡ್ ಅಡ್ವೊಕೇಟ್ ಸೊ ಅಡ್ವೊಕೇಟ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಈಗ ಕ್ರಿಸ್ತನು ನಮಗೆ ಅಡ್ವೊಕೇಟ್ ಅಂತ ಹೇಳುವಾಗ ದೇವರು ಸಮ್ಮುಖದಲ್ಲಿ ಹೋಗ್ಬಿಟ್ಟು ನಾವು ಮಾಡಿರುವ ಪಾಪಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಹತ್ರ ಹೋಗಿ ಅವ್ರು ಕೊಟ್ಟಿರುವಂತ ಆ ಬಲಿ ದೇವ ಅಂದ್ರೆ ಆ ಈಡು ಬಲಿನ ದೇವ್ರ ಮುಂಚೆ ತೋರಿಸ್ಬಿಟ್ಟು ನಮ್ಗೆ ಅವ್ರು ಕ್ಷಮಾಪಣೆ ತಗೊಂಡ್ ಬರ್ತಾರೆ ಇದೇ ಬಂದು ನಾವು ನೋಡ್ಬೇಕಾದ್ರೆ ಅಡ್ವೊಕೇಟ್ ಮಿನಿಸ್ಟ್ರಿ ಅಂತ ನೋಡ್ತೀವಿ ಮೀಡಿಯೇಟರ್ ಅಂದ್ರೆ ಮೀಡಿಯೇಟರ್ ಅಂತ ಅರ್ಥ ಏನಂದ್ರೆ ಈಗ ದೇವ್ರಿಗೂ ಮನುಷ್ಯನಿಗೂ ಒಂದು ಗ್ಯಾಪ್ ಆಗಿದ್ದಾರೆ ಆ ಗ್ಯಾಪ್ ಬಂದು ಫಿಲ್ ಮಾಡ್ತಾರೆ ನೋಡ್ರಿ ಅದು ಮೀಡಿಯೇಟರ್ಶಿಪ್ ಮಧ್ಯಸ್ಥರ್ ಅಂತ ಹೇಳ್ತಾರೆ ಬಟ್ ಅಡ್ವೊಕೇಟ್ ಮಿನಿಸ್ಟ್ರಿಗೂ ಮೀಡಿಯೇಟರ್ ಮಿನಿಸ್ಟ್ರಿಗೂ ಡಿಫ್ರೆನ್ಸ್ ಇದೆ ನೂತನ ಸೃಷ್ಟಿಗೆ ಕ್ರಿಸ್ತನು ನಮಗೆ ಅಡ್ವೊಕೇಟ್ ಆಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿ ಮೀಡಿಯೇಟರ್ ಆಗಿ ಇಲ್ಲ ಯಾಕೆಂದ್ರೆ ಅಡ್ವೊಕೇಟ್ ಮಿನಿಸ್ಟ್ರಿಯಿಂದ ಏನಾಯ್ತಂದ್ರೆ ಅವ್ರ ಬಲಿ ಮುಖಾಂತರ ದೇವ್ರು ನಮ್ಗೆ ಕ್ಷಮ ಅಂದ್ರೆ ಈ ಕ್ರಿಸ್ತನು ನಮ್ಗೆ ಕ್ಷಮಾಪಣ ತಗೊಂಡ್ ಬರುವಾಗ ದೇವ್ರು ನಮ್ಮನ್ನ ಹೆಂಗ್ ನೋಡ್ತಾರೆ ಅಂದ್ರೆ ಕ್ರಿಸ್ತನಲ್ಲಿ ನೋಡ್ತಾರೆ ಕ್ರಿಸ್ತನು ಆ ಕ್ರಿಸ್ತು ಯೇಸು ಒಳಡೆ ನೋಡ್ತಾರೆ ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಅಡ್ವಾಂಟೇಜ್ ಇದೆ ಪ್ರೀತಿಯ ಸಹೋದರ ಸಹೋದರಿ ಸೊ ಕ್ರೈಸ್ಟ್ ಅವರ್ ಅಡ್ವೊಕೇಟ್ ಅಂಡ್ ಅವರ್ ಎಲ್ಡರ್ಲಿ ಬ್ರದರ್ ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ದೇವರಿಗೆ ಇಂಥ ಒಂದು ಹಿರಿಯ ಸಹೋದರ ಕೊಟ್ಟಿರುವ ದೇವರಿಗೆ ಅವ್ರಿಗೆ ಸ್ತೋತ್ರ ಹೇಳ್ಬೇಕು ಅದು ಮಾತ್ರ ಇಲ್ಲ ನಮ್ಗೆ ಮತ್ತು ಕ್ರಿಸ್ತನಿಗೆ ಇರುವ ಆ ಇಂಟಿಮೇಟ್ ರಿಲೇಶನ್ಶಿಪ್ ಹೆಂಗಿರ್ಬೇಕಂದ್ರೆ ಒಂದು ಹಿರಿಯ ಸಹೋದರ ಹತ್ರ ನಾವು ಮಾತಾಡುವಾಗ ಎಷ್ಟು ಕ್ಲೋಸ್ ರಿಲೇಶನ್ಶಿಪ್ ಇದೆಯೋ ಅಷ್ಟು ಕ್ಲೋಸ್ ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡಿದ್ರೆ ಏನಾಗುತ್ತಂದ್ರೆ ಈ ಪಾಠ ಬರೆದಿರುವ ಬ್ರದರ್ ಬಂದು ತುಂಬಾ ಚೆನ್ನಾಗಿ ಒಂದು ವಿಷಯ ಹೇಳ್ತಾರೆ ಎಷ್ಟು ಕ್ಲೋಸ್ ಆಗಿ ಇದೆಯೋ ನಾವು ಕ್ರಿಸ್ತನು ಏನ್ ಹೇಳ್ತಾರೆ ಅಂದ್ರೆ ಅವ್ರದ್ದು ಸೀಕ್ರೆಟ್ ಎಲ್ಲ ಬಂದು ಕ್ರಿಸ್ತು ನಮ್ಗೆ ಹೇಳ್ತಾರೆ ಅಂತ ಅದರಲ್ಲಿ ಒಂದು ಸೀಕ್ರೆಟ್ ಈ ಇಡೀ ಪ್ರಪಂಚದಲ್ಲಿ ಗೊತ್ತಿರುವ ಒಂದು ಸೀಕ್ರೆಟ್ ಕ್ರಿಸ್ತನು ನಮ್ಗೆ ಏನ್ ಹೇಳಿದ್ದಾರೆ ಅಂತ ನೋಡುವಾಗ ಒಂದು ವಚನ ಓದನಾರಿ ಮ್ಯಾಥ್ಯೂ 24th chapter 23rd verse 24th 23rd verse ಮ್ಯಾಥ್ಯೂ ಆಗ ಯಾರಾದರೂ ನಿಮಗೆ ಈಗೋ ಕ್ರಿಸ್ತನು ಇಲ್ಲಿದ್ದಾನೆ ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ ನೋಡ್ರಿ ಈ ವಚನ ನಾವು ಓದ್ಬೇಕಾದ್ರೆ ಇದೋ ಕ್ರಿಸ್ತನು ಇಲ್ಲಿದ್ದಾರೆ ಅಲ್ಲಿದ್ದಾದ್ರೆ ನಂಬಬೇಡಿರಿ ಅಂತ ಈ ವಾಕ್ಯ ಬಂದು ಅವರು ಮೊದಲನೇ ಬರವೇಕಲ್ಲಿ ಶಿಷ್ಯರ ಹತ್ರ ಮಾತಾಡಿದ್ದಾರೆ ಸೊ ಅಲ್ಲಿ ಬಂದು ಶಿಷ್ಯರ ಹತ್ರ ಅವ್ರ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇರುವಾಗ ಕ್ರಿಸ್ತನ ಅವರದು ಎರಡನೇ ಬರ್ಬೇಕೆ ಯಾವ ತರ ಇರುತ್ತೆ ಅಂತ ಈ ರೀತಿ ಮಾತಾಡ್ತಾರೆ ಬಟ್ ಈಗ ಕೊನೆಗಾಲದಲ್ಲಿ ಬಾಳುವ ನಮ್ಗೆ ಕ್ರಿಸ್ತನು ಏನ್ ಮಾಡಿದಾರೆ ಅಂದ್ರೆ ಅವ್ರು ಎರಡನೇ ಬರ್ಬೇಕೇನೆ ಹೇಳಿದ್ದಾರೆ ಈ ತರ ನಾನು 1874 ಅಲ್ಲಿ ನಾನು ಬಂದಿದ್ದೀನಿ ನೀವ್ ಜೊತೆನೆ ಇದ್ದೀನಿ ಅಂತ ಹೇಳಿದ್ದಾರೆ ಸೊ ಈಗ ಬಂದು ಬೇರೆ ಯಾರಾದ್ರು ಕ್ರಿಸ್ತನು ಅಲ್ಲಿ ಬಂದಿದ್ದಾರೆ ಇಲ್ಲಿ ಬಂದಿದ್ದಾರೆ ಅಂತ ನಾವು ನಂಬಕ್ ಆಗುತ್ತಾ ಅಂತಂದ್ರೆ ನಾವು ನಂಬಕ್ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರು ಬಂದಿದ್ದಾರೆ ಆ ವಿಷಯನ ಫಸ್ಟ್ ಯಾರಿಗೆ ತಿಳಿಸಿದ್ದಾರೆ ಅಂದ್ರೆ ನಮ್ಗೆ ತಿಳಿಸಿದ್ದಾರೆ ನೋಡ್ರಿ ನಮ್ ಎಲ್ಡರ್ಲಿ ಬ್ರದರ್ ಜೀಸಸ್ ಕ್ರೈಸ್ಟ್ ಜೊತೆ ನಾವು ಎಷ್ಟು ಇಂಟಿಮೇಟ್ ಕ್ಲೋಸ್ ರಿಲೇಶನ್ಶಿಪ್ ಇಲ್ಲಿ ಇರುವಾಗ ಮಾತ್ರ ಯಾರ್ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಸೀಕ್ರೆಟ್ ನ ತಿಳಿಸಿದ್ದಾರೆ ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ ಯೇಸು ಕ್ರಿಸ್ತನ ಎರಡನೇ ಬರ್ಬೇಕೆ ಇನ್ನೂ ಬರ್ತಾರೆ ಅಂತ ಮುಂದೆ ಅವ್ರು ನೋಡ್ತಾ ಇದಾರೆ ಒಟ್ಟು ಬಟ್ ನಮ್ಗೆ ಮಾತ್ರ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕ್ರಿಸ್ತನ ಮುಖಾಂತರ ಅವ್ರನ್ನ ಎರಡನೇ ಬರ್ಬೇಕೆ ಬಂದು ಬಂದಿದ್ದಾರೆ ಅದ್ ಮಾತ್ರ ಅಲ್ಲ ಆ ಬ್ಲೆಸ್ಸಿಂಗ್ ಅಲ್ಲಿ ನಾವ್ ಇದೀವಿ ಅಂತ ನೋಡ್ತೀವಿ ವಾಲ್ಯೂಮ್ 2 page 165 ಆ ಕೊಟೇಶನ್ ನೋಡುವಾಗ ಬ್ರದರ್ ರಸಲ್ ಬರೀತಾರೆ ಬಟ್ ಥ್ಯಾಂಕ್ ಗಾಡ್ ದ ಎಲೆಕ್ಟ್ ಆರ್ ಫೋರ್ ವಾರ್ನ್ಡ್ ಅಂಡ್ ಫೋರ್ ಹಾರ್ಮ್ಡ್ ಅಂಡ್ ಶಾಲ್ ನೈದರ್ ಬಿ ಡಿಸೀವ್ಡ್ ನಾಟ್ ಡಿಸ್ಹಾರ್ಟೆಡ್ ಸೊ ಜೀಸಸ್ ಕ್ರೈಸ್ಟ್ ನ ಸೆಕೆಂಡ್ ಕಮಿಂಗ್ ಆ ವಿಷಯ ಬಗ್ಗೆ ಹೇಳುವಾಗ ದೇವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಯಾಕೆಂದ್ರೆ ದೇವರು ಚೂಸ್ ಮಾಡಿರುವ ನಮ್ಗೆ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ಅವರೋಡ ಎರಡನೇ ಬರ್ಬೇಕು ಹೆಂಗಿರುತ್ತೆ ಅಂತ ತಿಳಿಸಿದ್ದಾರೆ ಸೊ ಥರ್ಡ್ ಪಾಯಿಂಟ್ ನಾವು ನೋಡ್ಬೇಕಾದ ಏನಂದ್ರೆ ದ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಕ್ರಿಸ್ತನಿಗೂ ನಮಗೂ ಇರುವ ರಿಲೇಶನ್ಶಿಪ್ಗೆ ದೇವರಿಗೆ ಏನ್ ಮಾಡ್ಬೇಕಾದ್ರೆ ನಾವು ಸ್ತೋತ್ರ ಮಾಡ್ಬೇಕಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ ಫೋರ್ತ್ ಪಾಯಿಂಟ್ ನಾವು ನೋಡೋಣ ಸೊ ಇದು ಫೋರ್ತ್ ಪಾಯಿಂಟ್ ನಾವು ಏನ್ ನೋಡ್ತೀವಿ ಅಂದ್ರೆ ಥ್ಯಾಂಕ್ಫುಲ್ ಫಾರ್ ಆಕ್ಸೆಸ್ ಟು ದಿ ಥ್ರೋನ್ ಆಫ್ ಗ್ರೇಸ್
ಥ್ಯಾಂಕ್ಫುಲ್ ಫಾರ್ ಆಕ್ಸೆಸ್ ಟು ದಿ ಥ್ರೋನ್ ಆಫ್ ಗ್ರೇಸ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕೃಪೆ ಸಿಂಹಾಸನ ಮುಂದೆ ನಾವು ಹೋಗಕ್ಕೆ ದೇವರು ಕೊಟ್ಟಿರುವ ಆ ಸಮಯಕ್ಕೆ ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ಕೃಪಾ ಸಿಂಹಾಸನದಲ್ಲಿ ಆ ಹತ್ರ ಹೋಗಕ್ಕೆ ದೇವರು ಕೊಟ್ಟಿರುವ ಕೃಪಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಪ್ರೀತಿಯ ಸಹೋದರ ಸಹೋದರರೇ, ವಚನ ಓದನ ರೀ, ಹೀಬ್ರೂಸ್ 4:14-16. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. Let us therefore come unto the throne of grace. ವಚನ ಓದ್ರಿ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಕೃಪಾಸನೆ ಮುಂದೆ ಬರೋಣ. ಸೊ ಪ್ರೀತಿಯ ಸಹೋದರ ಸಹೋದರಿ, ಈ ಪ್ರಿವಿಲೇಜ್ ಬಂದು ಬರೀ ಯಾರಿಗೆ ಮಾತ್ರ ಅಂದ್ರೆ, ಒಂದ್ ವೇಳೆ ನೀವು ಡಿಸ್ಪ್ಲೇ ಅಲ್ಲಿ ನೋಡ್ಬೇಕಾದ್ರೆ ವಾಲ್ಯೂಮ್ 6, page 681-682 ಅಲ್ಲಿ ಬುದ್ಧ ರಸಲ್ ಕೋಟ್ ಮಾಡ್ತಾರೆ ಏನಂದ್ರೆ, ಓನ್ಲಿ ದ ಕಾನ್ಸಿಕ್ರೇಟೆಡ್ ದ ನ್ಯೂ ಕ್ರಿಯೇಷನ್ ದ ಮೆಂಬರ್ ಆಫ್ ದಿ ಪ್ರೀಸ್ಟ್ ಆರ್ ಪ್ರಿವಿಲೇಜ್ ಟು ಎಂಟರ್ ಇನ್ ಟು ದಿ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಪ್ರೇಯರ್ ಇನ್ ದಿಸ್ ಸೆನ್ಸ್ ಇನ್ ದಿಸ್ ಸ್ಪೆಷಲ್ ಸೆನ್ಸ್. ಅಂದ್ರೆ ಈಗ ನೋಡ್ಬೇಕಾದ್ರೆ ಬರೀ ಹೊಸ ಸೃಷ್ಟಿ ಮಾತ್ರ ಆ ಕೃಪಾಸನ ಅಂದ್ರೆ ಆ ಸಿಂಹಾಸನ ಹತ್ರ ಹೋಗಕ್ಕೆ ಸಾಧ್ಯಗಳಿದೆ. ಪ್ರೀತಿಯ ಸಹೋದರಿ, ಒಂದ್ ವೇಳೆ ಈ ಥ್ರೋನ್ ಆಫ್ ಗ್ರೇಸ್ಗೆ ಒಂದು ಹೊಸ ಸೃಷ್ಟಿ ಅವ್ರು ಹೆಂಗ್ ಹೋಗ್ತಾರೆ, ಇಲ್ಲ ಹೆಂಗ್ ಹೋಗಕ್ಕೆ ಸಾಧ್ಯ ಅಂತ ನೋಡ್ಬೇಕಾದ್ರೆ ಪ್ರಾರ್ಥನೆ ಮುಖಾಂತರ. ಸೊ ಪ್ರೀತಿಯ ಸಹೋದರ ಸಹೋದರಿ, ಈ ಪ್ರಾರ್ಥನೆ ಬಗ್ಗೆ ಹೇಳ್ಬೇಕಾದ್ರೆ ನಾವು ನಮ್ ಕಣ್ಣೆಲ್ಲ ಮುಚ್ಕೊಂಡು ದೇವ್ರ ಹತ್ರ, ಪರಲೋಕದಲ್ಲಿ ಇರುವ ನಮ್ ದೇವ್ರೆ ಅಂತ ನಾವು ಪ್ರಾರ್ಥನೆ ಮಾಡ ತಕ್ಷಣ ನಾವು ಎಲ್ಲಿರ್ತೀವಿ ಅಂದ್ರೆ ಪರಲೋಕದಲ್ಲಿ ಆ ಮಹಾಪರಿಶುದ್ಧನ ಹತ್ರ, ಆ ಥ್ರೋನ್ ಆಫ್ ಗ್ರೇಸ್ ಮಧ್ಯದಲ್ಲಿ ನಾವು ಏನಾಗ್ತೀವಿ ಅಂದ್ರೆ ನಿಂತ್ಕೊಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿ ನೋಡಿ, ಈ ಪಾಯಿಂಟ್ಸ್ ಎಲ್ಲ ಬಂದು ನಾವು ನೋಡುವಾಗ ನಾವು ದೇವ್ರ ಹತ್ರ ಕೃತಜ್ಞತೆ ಹೇಳಕ್ಕೆ ಇನ್ನು ಹೆಚ್ಚಾಗಿ ಒಂದು ವಿಷಯ ಇದೆ. ಪ್ರೀತಿಯ ಸಹೋದರ ಸಹೋದರಿ, ಪರಲೋಕದಲ್ಲಿ ಇರುವ ನಮ್ ದೇವರೇ ಅಂತ ಹೇಳ್ ತಕ್ಷಣನೇ ನಾವು ಫಿಸಿಕಲ್ ಆಗಿ ಇಲ್ಲ, ಮೆಂಟಲ್ ಆಗಿ ನಮ್ ಮೈಂಡ್ ಪೂರ್ತಿ ಎಲ್ಲಿ ಹೋಗ್ಬಿಡುತ್ತೆ ಅಂದ್ರೆ ಪರಲೋಕದಲ್ಲಿ ಹೋಗ್ಬಿಡುತ್ತೆ. ಅಲ್ಲಿ ಅವ್ರ ಕೃಪಾಸನೆ ಮುಂದೆ ನಾವು ಕೂತ್ಕೊಂಡು ಅವ್ರ ಹತ್ರ ನಾವು ಬೇಡ್ಕೊಳ್ವಾಗ ಏನಾಗುತ್ತೆ ಅಂದ್ರೆ, ವಿ ಗೆಟ್ ದ ಗ್ರೇಸ್ ಫ್ರಮ್ ಗಾಡ್ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ವಾಲ್ಯೂಮ್ 6, page 681-682. ಐದನೇ ಪಾಯಿಂಟ್ ನಾವು ನೋಡೋಣ. ಪ್ರೀತಿಯ ಸಹೋದರ ಸಹೋದರಿ, ಥ್ಯಾಂಕ್ಫುಲ್ ಫಾರ್ ಸ್ಯಾಂಟಿಫಿಕೇಶನ್. ಅಂದ್ರೆ ದೇವರು ನಮ್ಗೆ ಅನುನಿತ್ಯವೂ ಬಂದು ಪರಿಶುದ್ಧ ಮಾಡ್ತಾರಲ್ಲ, ಅದಕ್ಕೆ ಥ್ಯಾಂಕ್ ಯು. ಒಂದ್ ವೇಳೆ ಸ್ಯಾಂಟಿಫಿಕೇಶನ್ಗೆ ಇನ್ನೊಂದು ವರ್ಡ್ ಏನಂದ್ರೆ ಸೆಟ್ಟಿಂಗ್ ಅಪಾರ್ಟ್ ಫಾರ್ ಗಾಡ್, ಕಾನ್ಸಿಗ್ರೇಷನ್ ಅಂತ ಒಂದು ವಾಕ್ಯನೂ ಬರುತ್ತೆ. ಸ್ಯಾಂಟಿಫಿಕೇಶನ್, ಕಾನ್ಸಿಗ್ರೇಷನ್ ಎರಡು ಒಂದೇ ಪದ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ಸ್ಯಾಂಟಿಫಿಕೇಶನ್ ಅಂದ್ರೆ ನಾವು ಶುದ್ಧೀಕರಣೆ ಆಗ್ತಾ ಇದೀವಿ ಅಂತ ನಾವು ಹೇಳ್ಬೇಕಾದ್ರೆ, ನಾವು ಎಲ್ಲಿ ಶುದ್ಧೀಕರಣೆ ಹೆಚ್ಚಾಗಿ ಆಗ್ತಾ ಇದೀವಿ ಅಂತ ನಾವು ನೋಡ್ಬೇಕು. ಎಲ್ಲಿ ನಾವು ಹೆಚ್ಚಾಗಿ ಶುದ್ಧೀಕರಣೆ ಆಗ್ತಾ ಇದೀವಿ ಅಂದ್ರೆ ಫೆಲೋಶಿಪ್ ಮಧ್ಯದಲ್ಲಿ. ಫೆಲೋಶಿಪ್ ಅಲ್ಲಿ ಏನಾಗುತ್ತಂದ್ರೆ, ದೇವರು ಮಕ್ಕಳ ಜೊತೆ ನಾವು ಇರುವಾಗ ಏನಾಗ್ತಾ ಇದೀವಿ ಅಂದ್ರೆ, ದೇವರು ವಾಕ್ಯ ಅವ್ರ ಮುಖಾಂತರ ನಾವು ಏನ್ ತಗೊಳ್ತಾ ಇದೀವಿ, ಶೇರ್ ಮಾಡ್ತಾ ಇದೀವಿ. ಅವಾಗ ಏನಾಗುತ್ತಂದ್ರೆ, ದೇವರು ವಾಕ್ಯ ನಾವು ಹೆಚ್ಚಾಗಿ ಓದುವಾಗ ತಿಳ್ಕೊಳ್ಳುವಾಗ ನಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ ಆ ಸ್ಯಾಂಟಿಫಿಕೇಶನ್ ಪ್ರಾಸೆಸ್ಗೆ ಹೋಗುತ್ತೆ. ಸೊ ಒಂದ್ ವೇಳೆ ಏನಕ್ಕೆ ಒಂದು ಮೀಟಿಂಗ್ ಅಲ್ಲಿ ನಾವು ಆ ಒಂದು ಸ್ಟಾರ್ಟಿಂಗ್ ಪ್ರೇಯರ್ ಮತ್ತೆ ಎಂಡಿಂಗ್ ಪ್ರೇಯರ್ ಮಾಡ್ತಾ ಇದೀವಿ ಅಂದ್ರೆ, ಈ ಸ್ಯಾಂಟಿಫಿಕೇಶನ್ ಪ್ರಾಸೆಸ್ ನಡೆಯುತ್ತೆ ಪ್ರೀತಿಯ ಸಹೋದರ ಸಹೋದರ ಮಧ್ಯದಲ್ಲಿ. ಸೊ ಅದಕ್ಕೆ ದೇವರು ಈ ತರ ಬ್ಲೆಸ್ಸಿಂಗ್ ನಮ್ಗೆ ಏನ್ ಮಾಡ್ತಾ ಇದಾರೆ, ಕೊಡ್ತಾ ಇದಾರೆ, ಅವ್ರ ವಾಕ್ಯ ಮುಖಾಂತರ ಕೊಡ್ತಾ ಇದಾರೆ. ಆ ವಾಕ್ಯ ಹೆಂಗಿರುತ್ತೆ ಅಂದ್ರೆ ಕಾಲಕ್ಕೆ ತಕ್ಕಂತ ಆಗಾರವಾಗಿರುತ್ತೆ. ಒಂದು ಮೀಟ್ ಇನ್ ಡ್ಯೂ ಸೀಸನ್ ಆಗಿ ಇರೋದ್ರಿಂದ ದೇವರ ಚಿತ್ತ ಏನಂತ ಇನ್ನು ಅದಿಗೆ ಹೆಚ್ಚಾಗಿ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ತಿಳ್ಕೊಳ್ತಾ ಇದೀವಿ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು
ಮೀಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಒಂದು ಪ್ರೇಯರ್, ಎಂಡಿಂಗ್ ಟೈಮಲ್ಲಿ ಒಂದು ಪ್ರೇಯರ್ ಮಾಡ್ತೀವಿ. ಅವಾಗ ಆ ಕಂಪ್ಲೀಟ್ ಮೀಟಿಂಗ್ ಏನಾಗುತ್ತೆ ಅಂದ್ರೆ ದೇವರದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಅದ್ ಮಾತ್ರ ಇಲ್ಲ, ಆ ಸ್ಯಾಂಟಿಫಿಕೇಶನ್ ಪ್ರಾಸೆಸ್ ಅಲ್ಲಿ ನಾವು ಅನ್ನು ದಿನನಿತ್ಯವೂ ಏನಾಗ್ತಾ ಇದೀವಿ ಅಂದ್ರೆ ನಾವು ಹೋಗ್ತಾ ಇದೀವಿ ಅಂತ ನೋಡ್ತೀವಿ. ಫೆಲೋಶಿಪ್ ಅ ವೇ ಫಾರ್ ಸ್ಯಾಂಟಿಫಿಕೇಶನ್ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ವಾಲ್ಯೂಮ್ 6 ಪೇಜ್ 688 ಅಲ್ಲಿ ಆ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ವಚನ ಓದೋಣ ರೀ, ಎಫಿಷಿಯನ್ಸ್ 1:13. ಎಫಿಷಿಯನ್ಸ್ 1:13 3:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇನ್ ಹೆವನ್ಲಿ ಪ್ಲೇಸ್ ಇನ್ ಕ್ರೈಸ್ಟ್. ಅವ್ರು ನಮ್ ಕೊಟ್ಟಿರುವ ಎಲ್ಲ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಗೆ ನಾವು ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಪ್ರೀತಿಯ ಸೌರ ಸೌರಿ, ಎಸ್ಪೆಷಲಿ ಥ್ಯಾಂಕ್ಫುಲ್ ಫಾರ್ ಸ್ಯಾಂಟಿಫಿಕೇಶನ್. ಒಂದು ದೇವರು ನಮ್ಗೆ ಕೊಟ್ಟಿರೋ ಫೆಲೋಶಿಪ್ಗಾಗಿ ಸ್ತೋತ್ರ, ಅಲ್ಲಿ ಬರುವ ತನಕ ಸತ್ಯದಕ್ಕಾಗಿ ಸ್ತೋತ್ರ. ಐ ಮೀನ್ ಕೃತಜ್ಞತೆ ಹೇಳ್ಬೇಕು. ಮಾತ್ರ ಇಲ್ಲ, ಸೊ ಆ ಫೆಲೋಶಿಪ್ ಅಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ ದೇವರದ ಚಿತ್ತ ಏನೋ ಅದಿಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ತೀವಿ. 5th point. 6th point ನೋಡಲ್ಲ, ಥ್ಯಾಂಕ್ಫುಲ್ ಟು ಬಿ ಕೆಪ್ಟ್ ಇನ್ ವೈನ್ ಫಿಲಾಸಫೀಸ್ ವಿಚ್ ಆರ್ ಏಬಲ್ ಟು ಡಿಸರ್ನ್ ದೋಸ್ ದಟ್ ಕಾಂಟ್ರಡಿಕ್ಟ್ ದ ಬೈಬಲ್. ಸೊ 6th point ಬಂದು ನಾನು ಸಿಂಪಲ್ ಆಗಿ ಹೇಳ್ತೀನಿ, ಬೈಬಲ್ ಬಿಟ್ಟು ಬೇರೆ ವಿಷಯ ಏನಾದ್ರೂ ನಾವು ನೋಡಿದ್ರೆ ಅದೆಲ್ಲ ವೈನ್ ಫಿಲಾಸಫಿ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ತತ್ವಶಾಸ್ತ್ರ ವೈನ್ ಫಿಲಾಸಫಿ. ಬೈಬಲ್ ಬಿಟ್ಟು ಬೇರೆ ಏನ್ ವಿಷಯ ನಾವು ತಗೊಂಡ್ರು ಕೂಡ ಅದು ವೈನ್ ಫಿಲಾಸಫಿ. ಎಕ್ಸಾಂಪಲ್ ನಾವು ತಗೋಬೇಕಾದ್ರೆ ಆರ್ಟ್ ಇರ್ಬೋದು, ಸೈನ್ಸ್ ಇರ್ಬೋದು, ಇಲ್ಲ ಏನಾದ್ರು ಒಂದು ದೊಡ್ಡ ವ್ಯಕ್ತಿನ ರೈಟಿಂಗ್ಸ್ ಇರ್ಬೋದು, ಅದೆಲ್ಲ ಒಂದು ವೈನ್ ಫಿಲಾಸಫಿ. ಬೈಬಲ್ ಬಿಟ್ಟು ಬೇರೆ ನಾವು ಏನ್ ರೆಫರ್ ಮಾಡಿದ್ರು ಕೂಡ ಅದೆಲ್ಲ ವೈನ್ ಫಿಲಾಸಫಿ ಅಂತ ಕೊಡ್ತೀವಿ ಪ್ರೀತಿಯ ಸಹೋದರರೇ. ಬಟ್ ದೇವರಿಗೆ ಒಂದು ಕೃತಜ್ಞತೆ ಇಲ್ಲಿ ಏನ್ ಹೇಳ್ಬೇಕಂದ್ರೆ, ದೇವರು ನಮ್ಗೆ ಅವ್ರ ಪರಿಶುದ್ಧವಾಗಿ ಇರುವ ವಾಕ್ಯನ ಕೊಟ್ಟಿದ್ದಾರೆ, ಅದರಲ್ಲಿ ಇರುವ ಸತ್ಯನ ಕೊಟ್ಟಿದ್ದಾರೆ, ಆ ಸತ್ಯನ ತಿಳ್ಕೊಳ್ಳಕ್ಕೆ ನಮ್ಗೆ ನಾಲೆಜ್ ಕೊಟ್ಟಿದ್ದಾರೆ ನೋಡ್ರಿ, ಅದೇ ಮೈನ್ ಇಂಪಾರ್ಟೆಂಟ್. ಸೊ ದೇವರು ನಮ್ಗೆ ಕೊಟ್ಟಿರುವ ನಾಲೆಜ್ಗೆ ಬಂದು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ಒಂದು ವಚನ ಓದೋಣ ರೀ, 2 Peter 1:8. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. ಸೊ ಯಾಕೆಂದ್ರೆ ಒಂದ್ ವೇಳೆ ನಮ್ಗೆ ನಾಲೆಜ್, ದೇವರು ಕೊಟ್ಟಿರುವ ನಾಲೆಜ್ ಇದ್ರೆ ಏನಾಗುತ್ತೆ ಅಂದ್ರೆ ಅದು ಬಂದು ತಪ್ಪ ದಾರಿಗೆ ತಗೊಂಡು ಹೋಗಲ್ಲ, ಮಾರಾಗ ಅದು ಏನ್ ಮಾಡುತ್ತೆ ಅಂದ್ರೆ ನಮ್ ಒಳಗಡೆ ಆ ಫ್ರೂಟ್ಸ್ ಆಫ್ ಸ್ಪಿರಿಟ್ ಬೆಳಕೆ ಬಂದು ಅದು ಒಂದು ಉಪಯೋಗ ಮಾಡುತ್ತೆ ಅಂತ ನೋಡ್ತೀವಿ. Volume 1, page 171 ಕೊಟೇಶನ್. 7th point ನಾವು ನೋಡೋಣ ಪ್ರೀತಿಯ ಸಹೋದರರೇ. 7th point ಬಂದು ಥ್ಯಾಂಕ್ಫುಲ್ ಫಾರ್ ಅವರ್ ಪ್ರಸ್ಪೆಕ್ಟಿವ್. ಥ್ಯಾಂಕ್ಸ್ಫುಲ್ ಫಾರ್ ಅವರ್ ಪ್ರಾಸ್ಪೆಕ್ಟ್ ಇಲ್ಲಾದ್ರೆ ಆಪರ್ಚುನಿಟಿ ಅಂತ ಹೇಳ್ಬಹುದು. ದೇವರು ನಮ್ಗೆ ಕೊಟ್ಟಿರುವ ಅವಕಾಶಕ್ಕೆ ಅವ್ರಿಗೆ ಸ್ತೋತ್ರ ಹೇಳ್ಬೇಕು. ದೇವರು ನಮ್ಗೆ ಕೊಟ್ಟಿರುವ ಅವಕಾಶಕ್ಕೆ ಸ್ತೋತ್ರ ಮಾಡೋದಿರ್ಬೇಕು. ಅವ್ರು ಏನ್ ಅವಕಾಶ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಒಂದು ವಚನ ಓದೋಣ ರೀ, ಡ್ಯಾನಿಯಲ್ 12:12. ಸಾವಿರದ 335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೋಡ್ರಿ, 1335 days ಆ ದಿನಕ್ಕೆ ವೇಟ್ ಮಾಡಿರೋರು ಧನ್ಯರು ಅಂತ ಹೇಳ್ತಾರೆ. 1335 ದಿನ ತನಕ ಕಾಯ್ದವರು ಧನ್ಯರು ಅಂತ ಹೇಳ್ತಾರೆ. ಈ ವಚನ ನಮ್ಗೆ ಚೆನ್ನಾಗಿ ಗೊತ್ತಿದೆ ರೀ, ಈ ವಚನ ಅಲ್ಲಿ ಬರುವ ಆ ಟೈಮ್ ಕ್ರೊನಾಲಜಿ ನಮ್ಗೆ ಗೊತ್ತಿದ್ರಿ. ಅದು ಬಂದು 1874 ಆ ಟೈಮ್ ಬಂದು ತೋರಿಸುತ್ತಂತ ನೋಡ್ತೀವಿ. ಓಕೆ, ಏನಕ್ಕೆ ಧನ್ಯರು ಅಂತ ಹೇಳ್ತಾರೆ ಅಂದ್ರೆ ಈ ಕಾಲಕ್ಕೆ ಮುಂಚೆ ಒಂದ್ ಸತಿ ನಾವು ಒಂದ್ವೇಳೆ ನಾವು ಈ ಕಾಲಕ್ಕೆ ಮುಂಚೆ ಇದ್ರೆ ಏನೇನು ಆಗ್ತಾ ಇತ್ತು ಅಂತ ನೋಡಿದ್ರೆ ಖಂಡಿತ ಬಂದು ಇವತ್ತು ನಾವು ಎಂಜಾಯ್ ಮಾಡ್ತಾ ಇರುವ ಈ ಟ್ರೂತ್ ಅನ್ನ ಎಂಜಾಯ್ ಮಾಡಕ್ಕೆ ಸಾಧ್ಯನೇ ಇಲ್ಲ.
ಯಾಕೆಂದ್ರೆ ಇದಕ್ಕೆ ಮುಂಚೆ ಕಾಲ ಬಂದು ಡಾರ್ಕ್ ಏಜಸ್ ಅಲ್ಲಿ ಇತ್ತು. ಸೊ 1335 ಡೇಸ್ ಅಲ್ಲಿ ಏನಾಯ್ತಂದ್ರೆ ಕ್ರಿಸ್ತನ ಎರಡನೇ ಬರ್ಬೇಕೆ ಬಂದ ಮೇಲೆ ವರ್ಡ್ ಆಫ್ ಗಾಡ್ ದೇವರು ವಾಕ್ಯ ಬಂದು ಅತಿ ಹೆಚ್ಚಾಗಿ ಏನಾಯ್ತಂದ್ರೆ ಬೆಳಕಲ್ಲಿ ಬಂತು. ಸೊ ಆ ಬೆಳಕಲ್ಲಿ ಬಂದಿರುವಕ್ಕೆ ಉದ್ದೇಶ ಏನಂದ್ರೆ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ, ನಮ್ಮನ್ನ ಕಾಲಿಂಗ್ ಅಂಡ್ ಎಲೆಕ್ಷನ್ ಶೋರ್ ಮಾಡಕ್ಕೆ ದೇವರು ಕೊಟ್ಟಿರುವ ಒಂದು ಅವಕಾಶ ಅಂತ ನೋಡ್ತೀವಿ. ವಾಲ್ಯೂಮ್ 6 ಪೇಜ್ 75. ಅದು ಮಾತ್ರ ಅಲ್ಲ ಪ್ರೀತಿಯ ಸಹೋದರ ಸಹೋದರಿ, ಈ ಕಾಲದಲ್ಲಿ ಅಂದ್ರೆ ಆಫ್ಟರ್ 1874 ಅಲ್ಲಿ ಏನಾಯ್ತಂದ್ರೆ ಆ ಬ್ಯಾಬಿಲೋನ್ ನ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ರಿಜೆಕ್ಟ್ ಮಾಡಿದ್ದಾರೆ 1878 ಅಲ್ಲಿ. ಆ ರಿಜೆಕ್ಟ್ ಮಾಡಿದ ತಕ್ಷಣ ಏನಾಯ್ತಂದ್ರೆ ಆ ಸ್ಯಾಂಚುರಿ ಕ್ಲಾಸ್ ಅಂದ್ರೆ ಆಲಯ ಏನಾಯ್ತಂದ್ರೆ ಒಂದು ಶುದ್ಧೀಕರಣೆ ಆಯ್ತು, ಆಲಯ ಬಂದು ಶುದ್ಧೀಕರಣೆ ಆಯ್ತು. ಸೊ ಡ್ಯಾನಿಯಲ್ 8 ಚಾಪ್ಟರ್ ಅಲ್ಲಿ ಒಂದು ಪ್ರಾಫಸಿ ಇದೆ 2300 ಡೇಸ್ ಅಂತ, ದ ಕ್ಲೆನ್ಸಿಂಗ್ ಆಫ್ ದಿ ಸ್ಯಾಂಚುರಿ ಅಂತ ವಾಲ್ಯೂಮ್ 3 ಪೇಜ್ 180 ಅಲ್ಲಿ ಆ ಕೊಟೇಶನ್ ಇದೆ. ಅಂದ್ರೆ ಆ ಸ್ಯಾಂಚುರಿ ಬಂದು ಕ್ಲೆನ್ಸ್ ಆಯ್ತು ಅಂತ ಏನ್ ಅರ್ಥ ಅಂದ್ರೆ ದೇವರು ಬೇರೆ ಯಾರಿಗೂ ಕೊಟ್ಟಿರತಕ್ಕ ಯಾರಿಗೂ ಕೊಟ್ಟಿಲ್ಲ, ಈ ತರ ಸತ್ಯನ ಬಂದು ಏನ್ ಮಾಡಿದಾರೆ ಅಂದ್ರೆ ಆಫ್ಟರ್ 1874 ಆಫ್ಟರ್ ರಿಜೆಕ್ಷನ್ ಆಫ್ ಬ್ಯಾಬಿಲೋನ್ ಆ ಸ್ಯಾಂಚುರಿ ಕ್ಲಾಸ್ ಕ್ಲೆನ್ಸ್ ಆದ್ಮೇಲೆ ಬರುವ ಸತ್ಯ ಬಂದು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ಅವಕಾಶಕ್ಕಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕಂದ್ರೆ ಆ ಕೃತಜ್ಞತೆ ಹೇಳ್ಬೇಕಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬ್ರದರ್ ರಜಲ್, ನಮ್ ಚೆನ್ನಾಗಿ ಗೊತ್ತಿದೆ ವಾಲ್ಯೂಮ್ 2 ಅಲ್ಲಿ ನಾವು ನೋಡ್ಬೇಕಾದ್ರೆ 1914 ಅಲ್ಲಿ ಬಂದು ಈ ಕಾಲಿಂಗ್ ಕ್ಲೋಸ್ ಆಗುತ್ತೆ ಅಂತ ಬ್ರದರ್ ರಜಲ್ ಬರೆದಿದ್ದಾರೆ. ಬಟ್ ಆಥರ್ಸ್ ಫಾರ್ವರ್ಡ್ ಅಲ್ಲಿ ಬ್ರದರ್ ರಜಲ್ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಏನಂದ್ರೆ ದೇವ್ ನಾವು ಅನ್ಕೊಂಡಿದೀವಿ ಒಂದ್ ವೇಳೆ 1914 ಬಂದು ಈ ಕಾಲಿಂಗ್ ಕ್ಲೋಸ್ ಆಗುತ್ತಂತ, ಬಟ್ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಇನ್ನೂ ಅವ್ರ ಮಕ್ಕಳು ಬಂದು ಈ ಕಾಲಿಂಗ್ ಅಲ್ಲಿ ಬರ್ಬೇಕು, ಅವ್ರು ಆ ಆಪರ್ಚುನಿಟಿನ ಪಡ್ಕೊಳ್ಬೇಕು, ಪರ್ಫೆಕ್ಟಿಂಗ್ ಅಂಡ್ ಓಲಿನೆಸ್ ಆಗ್ಬೇಕು ಅಂತ ದೇವರು ಕೃಪೆ ತೋರಿಸಿದ್ದಾರೆ ಅಂತ ಆ ಫಾರ್ವರ್ಡ್ ಅಲ್ಲಿ ಬರ್ದಿದ್ದಾರೆ. ಸೊ ಆತರ್ ಫಾರ್ವರ್ಡ್ ಅಲ್ಲಿ ನಾವು ನೋಡೋಣ ಪ್ರೀತಿಯ ಸಹೋದರ ಸಹೋದರಿ, ಒಂದ್ ವೇಳೆ ಡಿಸ್ಪ್ಲೇ ಇಲ್ಲದೆ ನೀವು ನೋಡ್ಕೊಳ್ರಿ. ಸೊ ದೇವರು ನಮ್ ಕೊಟ್ಟಿರುವ ಆಪರ್ಚುನಿಟಿ ಬಂದು ಚಿಕ್ಕ ಚಿಕ್ಕ ವಿಷಯನೇ ಇದು, ನಾವು ಸ್ಕ್ರಿಪ್ಚರ್ಸ್ ಅಲ್ಲಿ ನೋಡ್ತೀವಿ 1874 ಆದ್ಮೇಲೆ ಬರೋದು ಇಟ್ಸ್ ಅನ್ ಆಪರ್ಚುನಿಟಿ, 1878 ಬ್ಯಾಬಿಲೋನ್ ರಿಜೆಕ್ಷನ್ ಆದ್ಮೇಲೆ ನಾವು ಬಂದು ಈ ಕಾಲಿಂಗ್ ಅಲ್ಲಿ ಇರೋದು ಒಂದು ದೊಡ್ಡ ವಿಷಯ. 1914 ಒಂದ್ ವೇಳೆ ದೇವರು ಬಂದು ನಮ್ಗೆ ಕೃಪೆ ತೋರಿಸಿಲ್ಲ ಅಂದ್ರೆ 1914 ಅಲ್ಲೇ ಕಾಲಿಂಗ್ ಕ್ಲೋಸ್ ಆಗಿರುತ್ತೆ. ಬಟ್ ಆದ್ರೂ ಆ ಕಾಲ ಬಿಟ್ಟು ಒಂದು 100 105 ಇಯರ್ಸ್ ಆದ್ಮೇಲೆ ಕೂಡ ನಾವು ಈ ಕಾಲಿಂಗ್ ಅಲ್ಲಿ ಬರ್ತಾ ಇದೀವಿ ಅಂದ್ರೆ ಇಟ್ ಇಸ್ ಅಬ್ಸಲ್ಯೂಟ್ಲಿ ಗಾಡ್ಸ್ ಗ್ರೇಸ್, ನಮ್ಗೆ ಕೊಟ್ಟಿರುವ ಆಪರ್ಚುನಿಟಿ ಅಂತ ನೋಡ್ತೀವಿ. ಅದು ಮಾತ್ರ ಅಲ್ಲ ಪ್ರೀತಿಯ ಸಹೋದರ ಸಹೋದರಿ, ಬೇರೆ ಯಾರಿಗೂ ಸಿಕ್ಕಿಲ್ಲಿರುವ ಆ ಪುನರ್ತುವ ರಿಸರೆಕ್ಷನ್ ಬಂದು ಯಾರಿಗೆ ಮಾತ್ರ ಇದೆ, ಆ ಆಪರ್ಚುನಿಟಿ ಯಾರಿಗೆ ಮಾತ್ರ ಇದೆ ಅಂದ್ರೆ ಸೆವೆಂತ್ ಚರ್ಚ್ ಅಲ್ಲಿ ಬಾಲ್ವ ನಂಗ್ ಮಾತ್ರ ಇದೆ. ಅದು ನಾವು ಓದೋಣ ಅದು ವಚನ 1 Corinthians 15:52. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು, ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ನೋಡಿ ಒಂದೇ ಕ್ಷಣ ನಾವು ಈ ಭೂಲೋಕದಲ್ಲಿ ನಾವು ಸತ್ತ ತಕ್ಷಣ ಏನಾಗ್ತೀವಿ ಅಂದ್ರೆ ಟ್ವಿಂಕ್ಲಿಂಗ್ ಆಫ್ ಐಸ್ ಅಲ್ಲಿ ನಮ್ದು ರೆಸರೆಕ್ಷನ್ ಆಗ್ಬಿಡುತ್ತೆ. ಪ್ರೀತಿಯ ಸಹೋದರ ಸಹೋದರಿ, ಈ ಅವಕಾಶ ಬಂದು ಅಪೋಸ್ಟಲ್ ಪೌಲ್ಗೆ ಸಿಕ್ಕಿಲ್ಲ, ಅಪೋಸ್ಟಲ್ ಪೀಟರ್ಗೆ ಸಿಕ್ಕಿಲ್ಲ, ಬರೀ ನಾವು ಸೆವೆಂತ್ ಚರ್ಚ್ ಟೈಮ್ ಅಲ್ಲಿ ಬಾಳುವ ನಮಗೆ ಮಾತ್ರ ವಿಶೇಷವಾಗಿ ಸಿಕ್ಕಿರುವ ಅವಕಾಶ ಇದು. ಇನ್ ಫಸ್ಟ್ ರೆಸರೆಕ್ಷನ್ ವಿತ್ ಇನ್ ಅ ಟ್ವಿಂಕ್ಲಿಂಗ್ ಆಫ್ ಸೆಕೆಂಡ್ ನಾವು ಏನಾಗ್ತೀವಿ ಅಂದ್ರೆ ಆ ಗ್ಲೋರಿಗೆ ಹೋಗ್ತಾ ಇರೋದು ಪ್ರೀತಿಯ ಸಹೋದರ ಸಹೋದರಿ. ಸೊ ದೀಸ್ ಆರ್ ದಿ ಆಪರ್ಚುನಿಟೀಸ್, ದೇವರು ನಮ್ ಕೊಟ್ಟಿರುವ ಅವಕಾಶಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಕೃತಜ್ಞತೆ ಹೇಳ್ಬೇಕು. 8th ಪಾಯಿಂಟ್ ನೋಡೋಣ ಪ್ರೀತಿಯ ಸಹೋದರ ಸಹೋದರ, ಥ್ಯಾಂಕ್ಫುಲ್ ಫಾರ್ ಗಾಡ್ಸ್ ಪ್ರಾವಿಡೆನ್ಸ್. ಥ್ಯಾಂಕ್ಫುಲ್ ಫಾರ್ ಗಾಡ್ಸ್ ಪ್ರಾವಿಡೆನ್ಸ್, ದೇವರು ನಮ್ಗೆ ಕೊಟ್ಟಿರುವ ಪ್ರಾವಿಡೆನ್ಸ್ ಗೆ ಥ್ಯಾಂಕ್ಸ್. ಪ್ರಾವಿಡೆನ್ಸ್ ಅಂದ್ರೆ ದಿನನಿತ್ಯವು ನಮ್ಮ ದೇವರು ಕಾಡು ಕಾಪಾಟಿ ನಡ್ಸ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ದೇವರಿಗೆ ನಾವು ಏನ್ ಮಾಡ್ಬೇಕಾದ್ರೆ ಕೃತಜ್ಞತೆ ಹೇಳ್ಬೇಕು. ಒಂದು ವಚನ ಓದನಾರಿ 6:8.
Matthew 6:8. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಬ್ಯೂಟಿಫುಲ್ ವಚನ ಇದು. ಏನಕ್ಕೆ ಅಂದ್ರೆ ಬ್ರದರ್ ರಸಲ್ ಬಂದು ವಾಲ್ಯೂಮ್ ಸಿಕ್ಸ್ ಅಲ್ಲಿ ಪೇಜ್ 686 ಆ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ ರಸಲ್ ಬಂದು ಈ ವಚನ ಕೋಟ್ ಮಾಡಿ ಒಂದು ಕೊಟೇಶನ್ ಕೊಡ್ತಾರೆ. ಏನಂದ್ರೆ ಹೊಸ ಸೃಷ್ಟಿಯಾಗಿ ಇರುವ ನಮಗೆ ದೇವರು ದಿನನಿತ್ಯವೂ ಬಂದು ಏನ್ ಮಾಡ್ತಾರೆ ಅಂದ್ರೆ ಈ ಹೊಸ ಸೃಷ್ಟಿ ಕಾಪಾಡಕ್ಕೋಸ್ಕರ ಅವ್ರಿಗೆ ಎಲ್ಲಾ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೊಡ್ತಾ ಇದಾರೆ. ಅದು ಮಾತ್ರ ಇಲ್ಲ, ದೇವರು ಫ್ಲೆಶ್ಲಿ ಬ್ಲೆಸ್ಸಿಂಗ್ಸ್ ಆಲ್ಸೋ ಏನ್ ಮಾಡ್ತಾ ಇದ್ದಾರೆ, ನಮಗೂ ಸಹ ನಮ್ ಫ್ಯಾಮಿಲಿಗೂ ಏನ್ ಮಾಡ್ತಾ ಇದ್ದಾರೆ ಅವ್ರು ಡೈಲಿ ಪ್ರೊವೈಡ್ ಮಾಡ್ತಾ ಇದಾರೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಾದ್ರೆ ದಿನನಿತ್ಯವು ದೇವರು ಕೊಟ್ಟಿರುವ ಡಿವೈನ್ ಪ್ರಾವಿಡೆನ್ಸ್ಗೆ ಅವ್ರ ಕೃತಜ್ಞತೆ ಹೇಳ್ಬೇಕಂತ ನಮ್ಗೆ ಡೈಲಿ ಆ ಮನ್ಸಿರ್ಬೇಕಂತ ನೋಡ್ತೀವಿ ಪ್ರಿಯ ಸಹೋದರ. ಇನ್ನೊಂದು ವಿಷಯ ಏನಂದ್ರೆ ನಮ್ಗೆ ಏನ್ ಬೇಕು ಅಂತ ಮುಂಚೆನೆ ದೇವರು ತಿಳ್ಕೊಂಡು ಆ ಕಾಲದ ತಕ್ಕಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೊವೈಡ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. 9th point ನೋಡೋಣ. 9th point ಥ್ಯಾಂಕ್ಫುಲ್ ದಟ್ ದ ಈವಲ್ ವಿಲ್ ಎಂಡ್. ಪ್ರೀತಿಯ ಸಹೋದರ ಸಹೋದರರೇ, ಈ ದುಷ್ಟ ಕಾಲ ಬಂದು ಏನಾಗುತ್ತೆ ಅಂದ್ರೆ ಬೇಗನೆ ಮುಕ್ತಾಯ ಆಗುತ್ತೆ, ಫಿನಿಶ್ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು ಈ ಗಾಸ್ಪಲ್ ಏಜ್ ಹಾರ್ವೆಸ್ಟ್ ಕಾಲದಲ್ಲಿ ನಾವು ಬಾಳ್ತಾ ಇದೀವಿ. ಇನ್ನು ಸ್ವಲ್ಪ ಕಾಲನೇ ಈ ದ ಡೇಸ್ ಆಫ್ ಈವಲ್, ಈ ಕಷ್ಟ, ಈ ಸಂಕಟ, ಈ ಕಣ್ಣೀರು ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಬೇಗನೆ ಹೋಗ್ಬಿಡುತ್ತೆ ಅಂತ ನೋಡ್ತಾ ಇದೀವಿ. ಒಂದು ವಚನ ಓದೋಣ ರೀ, 2 Thessalonians 2:8. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿ, ಈ ವಚನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆಂಟಿಕ್ರೈಸ್ಟ್ ಸಬ್ಜೆಕ್ಟ್ ಅಲ್ಲಿ ಈ ವಚನ ಯೂಸ್ ಮಾಡ್ತಾರೆ. ಯೇಸು ಕ್ರಿಸ್ತನ 2nd ಬರುವಿಕೆಯಲ್ಲಿ ಆ ಪ್ಯಾಪಸಿ ಸಿಸ್ಟಮ್ ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಪೂರ್ತಿಯಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾಶ ಮಾಡ್ತಾರೆ ಅಂತ ಈ ವಚನ ನೋಡ್ತಾ ಇದೀವಿ. ನೋಡ್ರಿ 1860 ಆ ಪ್ಯಾಪಸಿ ಸಿಸ್ಟಮ್ ಏನ್ ಮಾಡ್ತಂದ್ರೆ ಕ್ರಿಸ್ತನ ಹೆಸರು ಇಟ್ಕೊಂಡು ಎಷ್ಟು ನಾಶ ಮಾಡಿದ್ದಾರೆ. ಬಟ್ ಅವ್ರು 2nd ಬರೆಯುವ ಟೈಮ್ ಅಲ್ಲಿ ಏನಾಯ್ತಂದ್ರೆ ಆ 1799 ಪೀರಿಯಡ್ ಅಲ್ಲಿ ಅದ್ ಏನಾಯ್ತಂದ್ರೆ ಅವ್ರಿಗೆ ಒಂದು ಡೌನ್ಫಾಲ್ ಆಯ್ತು. ಸೊ ಇದು ಒಂದು ಟೈಪ್ ಆಂಟಿಟಿಪಿಕಲ್ ಆಗಿ ಸಂಪೂರ್ಣವಾಗಿ ಫುಲ್ ಆಗಿ ಕಂಪ್ಲೀಟ್ ಆಗಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ದುಷ್ಟನ ಆ ಈವಲ್ನ ಏನ್ ಮಾಡ್ತಾರೆ ಅಂದ್ರೆ ಪರಿಪೂರ್ಣವಾಗಿ ತೆಗ್ದು ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಸೊ Volume 3:26 ಅಲ್ಲಿ ನೀವು ನೋಡೋಣ ರೀ. ಇನ್ನೊಂದು ವಚನ ಓದೋಣ, Matthew 24:21. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ನೋಡ್ರಿ ಈ ವಚನ ನಾವು ನೋಡ್ಬೇಕಾದ್ರೆ ಈ ವಚನ ಬಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಗೆ ಒಂದು ಕರ್ತರಿ ಅಂದ್ರೆ ಕ್ರಿಸ್ತನು ಮಾತಾಡಿರೋ ಒಂದು ವಚನ ಇದೆ. ಗ್ರೇಟ್ ಟೈಮ್ ಆಫ್ ಟ್ರಬಲ್ ದೇವರು ಯಾಕೆ ಈ ಲೋಕದಲ್ಲಿ ಪರ್ಮಿಟ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಈವಲ್ನ ಕಂಪ್ಲೀಟ್ ಮಾಡಕ್ಕೆ, ಆ ಈವಲ್ನ ಡಿಸ್ಟ್ರಾಯ್ ಮಾಡಕ್ಕೆ ದೇವರು ಬಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಬಂದು ಈ ಲೋಕದಲ್ಲಿ ಕಲಿಸ್ತಾರೆ ಅಂತ ನೋಡ್ತೀವಿ. ದೇವರದು ಮುಖ್ಯವಾಗಿರುವ ಉದ್ದೇಶ ಜನನ ಸಾಯಿಸ್ಬೇಕಂತ ಇಲ್ಲ. ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಅವ್ರದ್ದು ಉದ್ದೇಶ ಏನಂದ್ರೆ ಈ ಈವಲ್ ಸಿಸ್ಟಮ್ ಅನ್ನ ಸಾಯಿಸ್ಬೇಕಂತ, ಈ ಈವಲ್ ಸಿಸ್ಟಮ್ ಅನ್ನ ಡಿಸ್ಟ್ರಾಯ್ ಮಾಡ್ಬೇಕಂತ ದೇವರು ಏನ್ ಮಾಡ್ತಾರೆ ಅಂದ್ರೆ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ನ ಈ ಲೋಕದ ಮೇಲೆ ತಗೊಂಡ್ ಬರ್ತಾರೆ ಅಂತ ನೋಡ್ತೀವಿ. ದೇವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಪ್ರಿಯ ಸಹೋದರ ಸಹೋದರಿ, ಬೇಗನೆ ಈ ದುಷ್ಟ ಕಾಲ ಏನಾಗುತ್ತೆ ಅಂದ್ರೆ ಹೋಗ್ಬಿಡುತ್ತೆ ಅಂತ. ಒಂದ್ ವೇಳೆ ಈ ದುಷ್ಟ ಕಾಲ ಹೋದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ನೋಡೋಣ. ದೇವರ ರಾಜ್ಯ
ಆ ಸಮಾಧಾನ ರಾಜ್ಯ ಬಂದು ಈ ಲೋಕದ ಮೇಲೆ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಕೃತಜ್ಞತೆ ಹೇಳುವರಾಗಿರ್ಬೇಕು. ಪ್ರೀತಿಯ ಸಹೋದರೇ, 10th ಪಾಯಿಂಟ್, ಥ್ಯಾಂಕ್ಫುಲ್ ಫಾರ್ ದ ಗಾಡ್ಸ್ ಕಿಂಗ್ಡಮ್. ದೇವರದು ಆ ಸಮಾಧಾನ ಇರುವ ರಾಜ್ಯ, ಅ ಪೀಸಬಲ್ ಕಿಂಗ್ಡಮ್ ಈ ಲೋಕದ ಮೇಲೆ ಬರ್ಬೇಕಂತ ನಾವ್ ಏನ್ ಮಾಡ್ಬೇಕು? ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ಪ್ರೀತಿಯ ಸಹೋದರೇ, ಒಂದು ವಚನ ಓದನಾರಿ, Psalms 46:9. ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಯನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ನೋಡ್ರಿ, ಒಂದ್ ವೇಳೆ ಈ ಭೂಲೋಕದಲ್ಲಿ ಆ ದುಷ್ಟ ಕಾಲ ಹೋಯ್ತಂದ್ರೆ, ಆ ಈವಿಲ್ ಡೇಸ್ ಎಲ್ಲ ಹೋಯ್ತಂದ್ರೆ, ದೇವ್ರದ್ದು ಸಮಾಧಾನ ರಾಜ್ಯ ಬರುವಾಗ ಏನಾಗುತ್ತಂದ್ರೆ, ಅದೇ ಅಲ್ಲಿ ಯುದ್ಧ ಇರಲ್ಲ, ಆ ಯುದ್ಧ ಕಲಿಯೋರು ಯಾರು ಇರಲ್ಲ ಅಂತ ನೋಡ್ತೀವಿ. ಇನ್ನೊಂದು ವಚನ ಓದಿ, Revelation 21:4. ಪ್ರಕಟಣೆ 21:4. ಅವರ ಕಣ್ಣೀರನ್ನೆಲ್ಲ ಅರಿಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿ, ದೇವರು ಆ ರಾಜ್ಯ, ಆ ಸಮಾಧಾನ ರಾಜ್ಯ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಇದೀವಿ ಪ್ರೀತಿಯ ಸಹೋದರ ಸಹೋದರಿ. ಕೊನೆ ಇನ್ನೊಂದು ವಚನ ಓದನಾರಿ, Revelation 22:17. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಭಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ನೋಡ್ರಿ, ದೇವರದ ಸಮಾಧಾನ ರಾಜ್ಯದಲ್ಲಿ ದೇವರು ಏನೇನು ಕೃಪೆಯನ್ನ ಕೊಡ್ತಾರೆ ಅಂದ್ರೆ, ಮೊದಲೇಂದು ಅಲ್ಲಿ ಯುದ್ಧ ಇರಲ್ಲ, ಅಂದ್ರೆ ಸಮಾಧಾನ ಇರುತ್ತೆ ಅಲ್ಲಿ, ಅಲ್ಲಿ ಕಣ್ಣೀರು ಇರಲ್ಲ, ಸಂತೋಷ ಇರುತ್ತೆ ಅಲ್ಲಿ, ಮತ್ತೆ ಅಲ್ಲಿ ಜೀವ ಇರುತ್ತೆ ಅಂತ ನೋಡ್ತಾ ಇದೀವಿ ಪ್ರೀತಿಯ ಸಹೋದರ ಸಹೋದರರೇ. ಪೀಸ್, ಜಾಯ್ ಅಂಡ್ ಲೈಫ್, ಇಷ್ಟು ದೊಡ್ಡ ದೇವರ ಯೋಚನೆಯಲ್ಲಿ ದೇವರು ಬಂದು ಏನ್ ಮಾಡಿದ್ದಾರೆ ಅಂದ್ರೆ, ಆ ಸಮಾಧಾನ ರಾಜ್ಯನ ಈ ಭೂಲೋಕ ಮೇಲೆ ತಗೊಂಡ್ ಬರ್ತಾರೆ ಅಂತ ನೋಡಿದ್ರೆ ಎಷ್ಟು ಸಂತೋಷವಾಗಿರುತ್ತೆ ಈ ಭೂಲೋಕದಲ್ಲಿ ಇರುವ ಮಕ್ಕಳಿಗೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. ಸೊ ಇದೇ ನಾವು ನೋಡಿರುವ 10 ಪಾಯಿಂಟ್ಸ್ ಪ್ರೀತಿಯ ಸಹೋದರ ಸಹೋದರರೇ. ಫಸ್ಟ್ ಪಾಯಿಂಟ್, ದೇವರು ವಾಕ್ಯಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕು. ಎರಡನೇ ಪಾಯಿಂಟ್, ದೇವರು ಕೊಟ್ಟಿರುವ ಪವಿತ್ರ ಆತ್ಮಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕು. ಮೂರನೇ ಪಾಯಿಂಟ್, ದೇವರು ನಮ್ ಕೊಟ್ಟಿರುವ ನಮ್ ಹಿರಿಯ ಸಹೋದರ ಕ್ರಿಸ್ತು ಯೇಸುಗೆ ನಾವು ಏನ್ ಮಾಡ್ಬೇಕಂದ್ರೆ ಕೃತಜ್ಞತೆ ಹೇಳ್ಬೇಕು. ನಾಲ್ಕನೇ ಪಾಯಿಂಟ್ ಬಂದು ಆ ಥ್ರೋನ್ ಆಫ್ ಗ್ರೇಸ್, ಆ ಕೃಪೆ ಸಿಂಹಾಸನ ಹತ್ರ ನಾವು ಹೋಗಕ್ಕೆ ದೇವರು ಕೊಟ್ಟಿರೋ ಅವಕಾಶಕ್ಕೆ ಸ್ತೋತ್ರ ಮಾಡ್ಬೇಕು. ಥ್ಯಾಂಕ್ಫುಲ್ ಫಾರ್ ಸ್ಯಾಂಟಿಫಿಕೇಶನ್. ಐದನೇ ಪಾಯಿಂಟ್ ಬಂದು ನಾವು ಪರಿಶುದ್ಧ ಆಗಕ್ಕೆ ದೇವರು ಮಾಡ್ಕೊಟ್ಟಿರುವ ಎಲ್ಲಾ ಅನುಕೂಲತೆ ಅವ್ರಿಗೆ ಸ್ತೋತ್ರ ಮಾಡ್ಬೇಕು. ಆರನೇ ಪಾಯಿಂಟ್, ದೇವರು ನಮ್ ಕೊಟ್ಟಿರುವ ಆ ಬೈಬಲ್ ನಾಲೆಜ್ಗೆ ನಾವು ಸ್ತೋತ್ರ ಮಾಡ್ಬೇಕು. ಏಳನೇ ಪಾಯಿಂಟ್, ದೇವರು ನಮ್ ಕೊಟ್ಟಿರೋ ಅವಕಾಶಕ್ಕೆ ಸ್ತೋತ್ರ ಮಾಡ್ಬೇಕು. ಎಂಟನೇ ಪಾಯಿಂಟ್, ದೇವರು ಅನ್ನು ದಿನನಿತ್ಯ ನಮ್ಮನ್ನ ನಚ್ಕೊಂಡ್ ಬರ್ತಾರೆ ನೋಡಿ, ಆ ಡಿವೈನ್ ಪ್ರಾವಿಡೆನ್ಸ್ ಗೆ ಸ್ತೋತ್ರ ಮಾಡ್ಬೇಕು. ಒಂಬತ್ತನೇ ಪಾಯಿಂಟ್, ಅದಿ ಬೇಗನೆ ಈ ಲೋಕದಲ್ಲಿ ಏನಾಗುತ್ತೆ ಅಂದ್ರೆ, ಈ ದುಷ್ಟ ಕಾಲ ಹೋಗುತ್ತೆ, ಅದಕ್ಕೆ ನಾವು ದೇವರಿಗೆ ಬಂದು ಸ್ತೋತ್ರ ಮಾಡ್ಬೇಕು. ಹತ್ತನೇ ಪಾಯಿಂಟ್, ದೇವರ ರಾಜ್ಯ ಏನಾಗುತ್ತೆ ಅಂದ್ರೆ ಈ ಭೂಲೋಕದಲ್ಲಿ ಬರುತ್ತೆ, ಅದಕ್ಕೆ ಸ್ತೋತ್ರ ಮಾಡ್ಬೇಕು ಪ್ರೀತಿಯ ಸಹೋದರ ಸಹೋದರರೇ. ಸೊ ಕೊನೆದಾಗಿ ಒಂದು ವಚನ ನೋಡೋಕೆ ಮುಂಚೆ ಆ ಡಿವೈನ್ ಪ್ಲಾನ್ ಚಾರ್ಟ್ ಹಾಕಿ ಬಿದ್ದಾರೆ, ಲಾಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ. ಹಾ, ಥ್ಯಾಂಕ್ ಯು. ಆ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನಾವು ಒಂದು ವಿಷಯ ಹೈಲೈಟ್ ಮಾಡಿದೀವಿ. ಸೊ ನಾವು ಬಾಳುವ ಕಾಲ ಈ ಹಾರ್ವೆಸ್ಟ್ ಟೈಮ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಆರೋ ಮಾರ್ಕ್ ನಾವು ತೋರಿಸಿದೀವಿ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ. ಆ ಗ್ರೇ ಕಲರ್ ಶ್ಯಾಡೋಸ್ ಇದೆ ನೋಡ್ರಿ, ಆ ಗ್ರೇ ಕಲರ್ ಶ್ಯಾಡೋ ಬಂದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಟೈಮ್ ಆಫ್ ಟ್ರಬಲ್, ಅಂದ್ರೆ ಒಂದು ಟ್ರಬಲ್ ಟೈಮ್ ಅನ್ನ ಬಂದು ಏನ್ ಮಾಡುತ್ತೆ ಅಂದ್ರೆ ಡಿವೈನ್ ಪ್ಲಾನ್ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾವು ನೋಡ್ಬೇಕಾದ್ರೆ
ಆರೋ ಮಾರ್ಕ್ ನೋಡ್ಬೇಕಾದ್ರೆ ಅದು ದಿನನಿತ್ಯ ಏನಾಗ್ತದೆ ಅಂದ್ರೆ ಹೆಚ್ಚಾಗಿ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ ನೋಡ್ರಿ. ಸೊ ಒಂದು ವೇಳೆ ನಾವು ಬಾಲ್ವ ಕಾಲ ಹೆಂಗಿರುತ್ತೆ ಅಂದ್ರೆ, ಇನ್ನು ಬಂದ್ ಬರುವ 2020-21 ಬಂದು 2020-20 ವಷ್ಟಾಗೆ ಇರುತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರಿ. ಬಟ್ ಇವತ್ತು ನಾವು ನೋಡಿರುವ ಪಾಠ ಏನಂದ್ರೆ, ದೇವರಿಗೆ ಕೃತಜ್ಞತೆ ಹೇಳ್ಬೇಕಂತ ನಾವು ನೋಡಿದ್ದೀವಿ. ಒಂದ್ ವೇಳೆ ಈ ಬರುವ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಇನ್ನು ಮೋಸವಾಗಿರುವ ಕಾಲ ಮುಂದೆ ಬರುವಾಗ ಒಂದು ಹೊಸ ಸೃಷ್ಟಿ ಹೆಂಗಿರ್ಬೇಕಂತ ಕೊನೆಯದಾಗಿ ಒಂದು ವಚನ ಓದಿ ಈ ಪಾಠನ ಮುಗಿಸೋಣ ಪ್ರೀತಿಯ ಸಹೋದರ ಸಹೋದರಿ. ಲೂಕಾಕ್ಕೆ ಬರೆದಿರುವ ಸುವಿಶೇಷ ಸುವಾರ್ತೆ 21st ಚಾಪ್ಟರ್ 28th ವರ್ಸ್, ಲೂಕ್ 21:28. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಈ 2020 ನಮ್ಗೆ ಆಶೀರ್ವದಿಸಿ ಕೊಟ್ಟಿದ್ದಾರೆ. ಅನೇಕ ಹೋರಾಟ ಇದೆ, ಕಷ್ಟ ಇದೆ, ಅಂದ್ರೆ ದುಃಖ ಇದೆ. ನಮ್ಮ ಹತ್ರ ಇರುವ ಬ್ರದರ್ಸ್ ಎಲ್ಲ ನಾವು ಒಂದ್ ವೇಳೆ ನಾವು ಕಳ್ಕೊಂಡಿದೀವಿ. ಬಟ್ ಆದ್ರೂ ಕೂಡ ನಾವು ಮನ್ಸಲ್ಲಿ ಒಂದ್ ಇರ್ಬೇಕು, ಅವರ್ ರಿಡೆಂಪ್ಷನ್ ಡ್ರಾ ನೈ, ನಮ್ಮನ್ನ ರಕ್ಷಣೆ ಬಂದು ತುಂಬಾ ಹತ್ರ ಇದೆ. ನಾವು ಏನ್ ಮಾಡ್ಬೇಕಂದ್ರೆ ದೇವರ ಸಮಗ್ರದಲ್ಲಿ ನಾವು ತಲೆ ಮೇಲೆ ನೋಡಿ ಆ ದೇವರಿಗೆ ಕೃತಜ್ಞತೆ ಹೇಳ್ಬಿಟ್ಟು ನಮ್ದು ಆ ರಿಡೆಂಪ್ಷನ್, ನಮ್ ಸಾಲ್ವೇಷನ್ ಅಂದ್ರೆ ನಮ್ದು ಕಾಲಿಂಗ್ ಅಂಡ್ ಎಲೆಕ್ಷನ್ ಶೋರ್ ಮಾಡಿದ್ರೆ ಮಾತ್ರ ಈ ಭೂಲೋಕದಲ್ಲಿ ಬಂದು ಏನ್ ಬರುತ್ತೆ ಅಂದ್ರೆ ಆಶೀರ್ವಾದ ಬರುತ್ತೆ. ಸೊ ಪ್ರೀತಿಯ ಸಹೋದರ ಸಹೋದರಿಗೆ, ಸೊ ಈ ವಾಕ್ಯ ದೇವರ ವಾಕ್ಯ ಹಂಚ್ಕೊಳ್ಳಕ್ಕೆ ನಿಮ್ಮ ಹತ್ರ ದೇವರು ಕೊಟ್ಟಿರುವ ಕೃಪೆಗಾಗಿ ಅವ್ರಿಗೆ ಸ್ತೋತ್ರ ಹೇಳ್ತೀನಿ. ಒಂದ್ ವೇಳೆ ನಾನು ಮಾತಾಡುವ ಕನ್ನಡದಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ದಯವಿಟ್ಟು ಸಮಿಸಿರಿ. ಸೊ ದೇವರು ನಿಮ್ಮ ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ದೇವರು ನಮ್ಮ ಎಲ್ಲರೂ ಆಶೀರ್ವದಿಸಲಿ. ಆಮೀನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. 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 ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಜೈಸನ್ ಬ್ರದರ್, ತುಂಬಾ ಉತ್ತಮವಾದಂತಹ ಪಾಠವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ವಂದಿಸ್ತೇವೆ. ದೇವರು ನಿಮ್ಮನ್ನು ಮತ್ತೆ ನಿಮ್ಮ ಕುಟುಂಬದವ್ರನ್ನ ಆಶೀರ್ವದಿಸಲಿ. ಸೊ ಮತ್ತೊಮ್ಮೆ ನಾವು ಕೊನೆ ಹಾಡ ಗೀತೆಯನ್ನು ಹಾಡಿಕೊಂಡು ನಾವು ಭಾನುವಾರದ ಆರಾಧನೆಯನ್ನು ಅಂತ್ಯ ಮಾಡೋಣ. ಕೊನೆ ಗೀತೆ ಬ್ರದರ್ ಅನೌನ್ಸ್ಮೆಂಟ್, ಆ ಸಾಂಗ್ ಹಾಡ್ ಆದ್ಮೇಲೆ ಮಾಡೋಣ. ಸಾಂಗ್ ನಂಬರ್ 163. All our sins and griefs to bear. What a privilege to carry everything to Him in prayer. Oh, what peace we often forfeit. Oh, what needless pain we bear. All because we do not carry everything to Him in prayer. Have we trials and temptations? Is there trouble anywhere? We should never be discouraged. Take it to the Lord in prayer. Can we find a friend so faithful, who will all our sorrow share? Jesus knows our every weakness. Take it to the Lord in prayer. Are we weak and heavy laden? Come
of care. Precious Savior, still our refuge. Take it to the Lord in prayer. Do thy friends despise, forsake thee. Take it to the Lord in prayer. In his arms he'll take and shield thee. Thou will find a solace there. Thank you, sister. Thank you, brother. Preetiya sahodara mattu sahodariyare. So ondu chikka announcement ide. Enanta naavu nodabekadre ivattu sanje 5 gantege Chennapatnadalli paata irutte. Aanantara ಹೊಸದಾಗಿ ಸೇರಲ್ಪಟ್ಟಂತ ಬೈಬಲ್ ಸ್ಟೂಡೆಂಟ್ಸ್ ಅಂತ ಒಂದೊಂದು ಗ್ರೂಪ್ ಇದೆ, ನ್ಯೂ ಬೈಬಲ್ ಸ್ಟೂಡೆಂಟ್ಸ್, ಅವ್ರಿಗೂ ಕೂಡ ಪಾಠ ಇದೆ 8 ಗಂಟೆಗೆ. ಆರ್ ಟಿ ನಗರದವ್ರಿಗೂ ಕೂಡ ಪಾಠ ಇದೆ. ದಾವಣಗೆರೆ ಅದರ್ ಬ್ರದರ್ಸ್ ಬೇರೆಯವ್ರಿಗೂ ಅವ್ರಿಗೂ ಕೂಡ ಪಾಠ ಇದೆ. ಆಮೇಲೆ ವಾರದ ಅನೌನ್ಸ್ಮೆಂಟ್ಗಳು, ಹುಬ್ಳಿ, ಮಂಗಳೂರು, ಗೋವಾ, ಹುಣಸೂರು, ಬ್ಯಾಂಗ್ಳೂರ್ ಮತ್ತು ಮೈಸೂರು ಪಟ್ಟಣದಲ್ಲಿರುವಂತ ಎಲ್ಲಾ ಸಹೋದರ ಸಹೋದರಿಯರಿಗೂ ಕೂಡ ಸೋಮವಾರ ಬೇಸಿಕ್ ಕ್ಲಾಸಸ್ ಇರುತ್ತೆ 8 ಗಂಟೆಗೆ. ಮಂಗಳವಾರನೂ ಕೂಡ ಇರುತ್ತೆ, ವ್ಯಾಲ್ಯೂಮ್ ಸ್ಟಡಿ ಬಂದು ಮಂಗಳವಾರ ಇರುತ್ತೆ 6ನೇ ವ್ಯಾಲ್ಯೂಮ್. ಆನಂತರ ಶುಕ್ರವಾರ ಕ್ವಿಜ್ ಬುಕ್ ಅನ್ನುವಂತ ಒಂದು ಅಂಶ ಇದೆ, ಅಂತ ಅಂದ್ರೆ ನಮ್ಮ ರಜಾನ್ ಬ್ರದರ್ ಅವ್ರು ಕೊಟ್ಟಂತ ಕ್ವಶನ್ ಬುಕ್ ಗಳಿದೆ. ಸೊ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಫ್ರೈಡೆ. ಸೊ ಶನಿವಾರ ಇದೇ ರೀತಿಯಾಗಿ ನಡೆದುಕೊಂಡು ಬಂದಂತ ಕ್ವಿಜ್, ಸೊ ಅದು 21ನೇ ಅಧ್ಯಾಯದಿಂದ ಆದಿಕಾಂಡ 21ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೂ ಕೂಡ ಕೆಲವೊಂದು ಕ್ವಿಜ್ ಕ್ವಶನ್ಸ್ ಗಳು ರಿಚರ್ಡ್ ಬ್ರದರ್ ಮತ್ತು ರಾಜು ಬ್ರದರ್ ತಗೋತಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಫಸ್ಟ್ ಟೈಮ್ ಶೂಟ್ ಆಗಿ ಭಾಗವಹಿಸಬೇಕಾಗ ಕೇಳ್ಕೊಂತೇನೆ ಈ ವಾರದಲ್ಲಿ ನಡೆಯುವಂತ ಎಲ್ಲ ಕೂಟಗಳಿಗೆ. ನಂತರ ಸಹೋದರ ಮತ್ತು ಸಹೋದರಿಯರೇ, ಇನ್ನೊಂದು ಅನಾರೋಗ್ಯದಲ್ಲಿರುವಂತ ಎಲ್ಲ ಸಹೋದರ ಮತ್ತು ಸಹೋದರನ ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೊನೆಯದಾಗಿ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂತ ವೀರಭದ್ರ ಬ್ರದರ್ ಮಾಡೋದಕ್ಕಾಗತ್ತಾ? ಕೊನೆಯ ಪ್ರಾರ್ಥನೆ ವೀರಭದ್ರ ಬ್ರದರ್. ಓಕೆ, ಸುಪ್ರೀತ್ ಬ್ರದರ್ ಪ್ರೇಯರ್ ಮಾಡ್ತೀರಾ ಬ್ರದರ್? ಎಂಡಿಂಗ್ ಪ್ರೇಯರ್ ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಈ ಬೆಳಗಿನ ವೇಳೆಯಲ್ಲಿ ಕಥನೆ ಅಪ್ಪ ನಮ್ಮೆಲ್ಲರನ್ನ ಕಥನೆ ಒಮ್ಮನಸ್ಸಾಗಿ ಸೇರಿ ಕಥನೆ ಸಭೆಯಾಗಿ ಕಥನೆ ನಾವು ದೂರ ದೂರದಲ್ಲಿ ಇದ್ದಾಗಲೂ ಕೂಡ ಕಥನೆ ಅಪ್ಪ ನಾವೆಲ್ಲ ಒಂದೇ ಆತ್ಮದಿಂದ ತುಂಬಿದವರಾಗಿ ಕಥನೆ ನಿಮ್ಮನ್ನ ಸುತ್ತಿಸಲು ಕಥನೆ ನಿಮ್ಮ ಪರಿಶುದ್ಧ ವೇದ ವಾಕ್ಯವನ್ನ ಕಥನೆ ಧ್ಯಾನಿಸಲು ಕಥನೆ ಅನೇಕ ರಹಸ್ಯಗಳನ್ನು ತಿಳಿದುಕೊಳ್ಳಲು ಕೃಪೆ ಕೊಟ್ಟದ್ದಕ್ಕಾಗಿ ನಿಮಗೆ ಕೃತಂತಹ ಸ್ತುತಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕಥನೆ ಎಲ್ಲಾ ಸಮಯದಲ್ಲೂ ಕರ್ತನಿಗೆ ಕೃತದಂತಹ ಸ್ತುತಿ ಮಾಡಿದೆ ಎಂಬುದಾಗಿ ಕಥನೆ 10 ಅಂಶಗಳನ್ನ ಕಥನೆ ಇವತ್ತು ನಾವು ನೋಡಿದ್ದೇವೆ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಥನೆ ನಾವು ನಿಂತಿರುವಂಥದ್ದು, ನಾವು ನಿರ್ಮೂಲವಾಗದಿರುವಂಥದ್ದು ನಿಮ್ಮ ಶುದ್ಧ ಕೃಪೆಯೇ ಸ್ವಾಮಿ. ಹೌದು ಕಥನೆ, ನಾನು ನಾವುಗಳ ಕಥನೆ ಅಪ್ಪ ಎಲ್ಲಾ ಕಥನೆ ಅಪ್ಪ ಸಮಯಗಳಲ್ಲೂ ನಿಮಗೆ ಕೃತದಂತಹ ಸ್ತುತಿ ಹೇಳುವಂತವರಾಗಿಯೂ ನಿಮ್ಮ ವಾಕ್ಯ ಉಪದೇಶಗಳಲ್ಲಿ ಕಥನೆ ದಿನೇ ದಿನೇ ಬಲ ಹೊಂದಿ ದವರಾಗಿ ನಿಂತುಕೊಳ್ಳಲು ಕಥನೆ ಈ ಒಳ್ಳೆಯ ಅವಕಾಶಗಳನ್ನ ಕಥನೆ ವಾಕ್ಯದ ಮುಖಾಂತರ ನಮ್ಮನ್ನ ಬಲಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಅಪ್ಪ ಇಂದಿನ ಕಥನೆ ಅಪ್ಪ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನ ಕಥನೆ ಹಂಚಿಕೊಂಡಂತ ಸಹೋದರಿಗಾಗಿ ವಿಶೇಷವಾಗಿ ಸ್ತೋತ್ರ. ಅವ್ರನ್ನ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರನ್ನ ಅವರ ಕುಟುಂಬವನ್ನು ಕರ್ತನೆ ನೀವು ತನ್ನ ಹೆಚ್ಚಾಗಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ನಮ್ಮೆಲ್ಲರಿಗೆ ಕಥನೆ ಅಪ್ಪ ಈ ಪಾಠಾತ್ಮ ಪ್ರಯೋಜನವಾಗಿದೆ ಎಂಬುದಾಗಿ ಕಥನೆ ಅಪ್ಪ ನಾವು ನಂಬಿ ಕಥನೆ ಅಪ್ಪ ನಿನ್ನ ನಾಮದಲ್ಲಿ ಮತ್ತೊಂದಾವಧಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಎಲ್ಲ ಸ್ತುತಿಗಳನ್ನ ಮಹಿಮೆಲ ನಿಮ್ಮೊಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ಒಡೆಯನು ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲ ಪರಿಶುದ್ಧಾತ್ಮನ ಮೂಲಕ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಥ್ಯಾಂಕ್ ಯು ಬ್ರದರ್. 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 ಥ್ಯಾ